ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ, ಗುರು ಬದಲಾವಣೆ ಆಗಿದ್ದಾನೆ, ಯಾರ್ಯಾರಿಗೆ ಯಾವ್ಯಾವ ಫಲಫಲಗಳನ್ನು ಉಂಟು ಮಾಡ್ತಾನೆ ಅದರ ಬಗ್ಗೆ ಮಾತಾಡಿದ್ವಿ. ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಸ್ವಲ್ಪ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆ, ಅದರ ಜೊತೆಗೆ ಇವತ್ತು ಮ್ಯಾರೇಜ್ ತುಂಬ ಡಿಲೇ ಆಗುತ್ತೆ, ಮ್ಯಾರೇಜ್ ಲೇಟ್ ಆಗುತ್ತೆ, ಮ್ಯಾರೇಜ್ ಆಗ್ತಾನೇ ಇಲ್ಲ ಅಂಥವ್ರಿಗೆ ಏನಪ್ಪ ಮಾಡಬೇಕು, ಸಣ್ಣ ಪರಿಹಾರ ಹೇಳಿಕೊಡ್ತೇನೆ. ಸೊ ಅದಕ್ಕೋಸ್ಕರ ಟಿ ವಿಯನ್ನು ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ತುಂಬ ಚೆನ್ನಾಗಿರುತ್ತೆ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬ ವರ್ಗಕ್ಕೆ ಇದು ತುಂಬಾ ಉಪಯೋಗ ಆಗ್ಬೋದು ಅಂತ ಹೇಳ್ತೇನೆ. ತುಂಬ ಬಾರಿ ಮದುವೆ ವಿಚಾರದ ಬಗ್ಗೆ ಮಾತಾಡಿದ್ದೇನೆ, ಅದರ ಜೊತೆಗೆ ರೆಮಿಡಿಸನ್ನು ಬೇರೆ ಬೇರೆ ಚಾನಲ್ಗಳಲ್ಲಿ ಹೇಳಿಕೊಟ್ಟಿದ್ದೇನೆ. ಇವತ್ತು ಮತ್ತೆ ಒಂದು ರೆಮಿಡಿ ಹೇಳಿಕೊಡ್ತೇನೆ, ಮದುವೆಗೆ ಸಂಬಂಧಪಟ್ಟಂತೆ, ಮದುವೆ ಶೀಘ್ರ ಮದುವೆ ಆಗಬೇಕು, ಅದಕ್ಕೋಸ್ಕರ ಏನಪ್ಪ ಮಾಡ್ಬೋದು ಅದನ್ನು ಹೇಳಿಕೊಡ್ತೇನೆ ನಿಮಗೆ. ತುಂಬ ಚೆನ್ನಾಗಿದೆ, ಕಾಯ್ತಾ ಇರಿ. ಓಕೆ, ಸೊ ನಿನ್ನೆ ತುಲಾ ರಾಶಿ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾತಾಡಿದೆ. ಇವತ್ತು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನಪ್ಪ ಮಾಡ್ತಾನಲ್ಲ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಎರಡನೇ ಮನೆಗೆ ಬಂದುಬಿಟ್ಟಿದ್ದಾನೆ. ಅಂದರೆ ಲಗ್ನದಿಂದ ಅಥವಾ ರಾಶಿಯಿಂದ ಎರಡನೇ ಮನೆಯಲ್ಲಿದ್ದಾನೆ, ಚಂದ್ರನಿಂದ ಅಥವಾ ಲಗ್ನದಿಂದ ಎರಡನೇ ಮನೆಯಲ್ಲಿದ್ದ ಅಂದರೆ ಗುರುಬಲ ಬಂತು ಅಂತ ಅರ್ಥ. ಅದಕ್ಕೆ ಗುರುಬಲ ಬಂದಿದೆ ಅಂತ ಅರ್ಥ. ಏನೆಲ್ಲ ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಒಂದು ಎರಡು ವರ್ಷದಿಂದ ಏನೆಲ್ಲ ಸಫರ್ ಆಗ್ತಾ ಇದ್ದಾರೆ, ಎರಡು ವರ್ಷದಿಂದ ತುಂಬಾ ತೊಂದರೆಗೊಳಗಾಗಿದ್ದಾರೆ, ಅಥವಾ ಅವರ ವೈವಾಹಿಕ ಜೀವನ ಇರ್ಬೋದು, ಅವರ ಆರೋಗ್ಯದ ಸಮಸ್ಯೆ, ಆರೋಗ್ಯದ ವಿಚಾರ ಇರ್ಬೋದು, ಅದರಲ್ಲೂ ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳನ್ನು ಏನು ಎದುರಿಸಿದ್ದಾರೆ ಅದೆಲ್ಲವೂ ಕೂಡ ಈಗ ಸಮಸ್ಯೆಗಳೇ ನಿವಾರಣೆ ಆಗುವಂತಹ ಒಂದು ಕಾಲ ಬಂದಿದೆ. ಅದೇ ರೀತಿ ಒಂದು ಪರ್ವಕಾಲ ಅಂತ ಹೇಳೋ ಆ ಪರ್ವಕಾಲ ಬಂದಿದೆ. ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಓಕೆ, ಒಂದು ಮಾತು ಮಾತ್ರ ನೆನಪಿಟ್ಕೊಳ್ಳಿ, ಯಾವುದೇ ರಾಶಿ ಯಾವುದೇ ಲಗ್ನದವರು, ಈಗ ಏನಾಗುತ್ತೆ ಅಂದರೆ ಧನುರಾಶಿಯಲ್ಲಿ ಗುರು ಇದ್ದಾನೆ, ಜೊತೆಗೆ ಕೇತು ಇದ್ದಾನೆ, ಜೊತೆಗೆ ಶನಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಸೊ ಶನಿಯನ್ನು ಸೇರ್ಕೊಂಬಿಟ್ಟಿದ್ದಾನೆ, ಶನಿಯ ಜೊತೆಗೆ ಗುರು ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಇಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆಲ್ಲ ಈ ಒಂದು ಗುರುದೇಶ ನಡೀತಾ ಉಂಟಲ್ವ, ಗುರುದೇಶ ನಡೀತಾ ಉಂಟು, ಪರವಾಗಿಲ್ಲ ಅಂತ ಹೇಳಿದೆ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು. ಬಟ್ ಒಳ್ಳೆ ರಿಸಲ್ಟ್ ಇನ್ನೂ ಬರಬೇಕಾದ್ರೆ ಅವರು ಕಾಯಬೇಕಾಗುತ್ತೆ. ಎಲ್ಲಿವರೆಗೆ ಅವರಿಗೆ ಜನವರಿ 25ನೇ ತಾರೀಕಿನವರೆಗೆ ಕಾಯಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ 25ನೇ ತಾರೀಕಿನವರೆಗೆ ಅವರು ಕಾಯಲೇಬೇಕಾಗುತ್ತೆ. ಅದರ ಜೊತೆಗೆ ಅಲ್ಲಿ ಶನಿ ಇರುವುದರಿಂದ ರಿಸಲ್ಟನ್ನು ಸ್ವಲ್ಪ ಕುಂಠಿತಗೊಳಿಸಿಬಿಡ್ತಾನೆ, ತುಂಬ ಒಳ್ಳೆ ರಿಸಲ್ಟ್ ಬರಲ್ಲ ಯಾರಿಗಾದರೂ ಕೂಡ. ಈಗ ನಾನು ಗೋಚರದ ಬಗ್ಗೆ ಮಾತಾಡಿದೆ, ತುಂಬ ಮಾತಾಡಿದೆ ಗೋಚರದ ಬಗ್ಗೆ, ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂತ, ಯಾರ್ಯಾರಿಗೆ ಏನೇನು ಫಲಗಳು, ಏನೇ ಫಲ ಸಿಗಬೇಕಾದ್ರೂ ಕೂಡ ಜನವರಿ 25 ಬರಲೇಬೇಕು. ಯಾಕಂದರೆ ಗುರುವಿನ ಜೊತೆಗಿರುವ ಶನಿ ಏನು ಮಾಡಬೇಕು, ಶನಿ ಮಕರ ರಾಶಿಗೆ ಹೋಗಬೇಕು ಅಂದರೆ ಮಾತ್ರ ಅಲ್ಲಿಂದ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆಗಲೇ ಒಳ್ಳೆ ರಿಸಲ್ಟ್ ಬರುತ್ತೆ, ಆಗಲೇ ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಲ್ಲಿವರೆಗೆ ಸ್ವಲ್ಪ ಕಷ್ಟ ಸಾಧ್ಯ, ಅಲ್ಲಿವರೆಗೆ ತುಂಬ ಅಭಿವೃದ್ಧಿ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಈಗ ನೀವು ನೋಡ್ಬೋದು, ಯಾವುದೇ ಒಂದು ಮಂಗಳ ಕಾರ್ಯ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಅಂಗಡಿ ಓಪನ್ ಮಾಡಬೇಕು, ಮನೆ ಒಕ್ಕಲು ಮಾಡಬೇಕು, ಏನೇ ಇದ್ದರೂ ಕೂಡ ನಾನು ಹೇಳೋದಾದರೆ ಜನವರಿ 25ನೇ ತಾರೀಕಿನ ನಂತರ ಮಾಡ್ಕೊಳ್ಳಿ. ಆಗ ಫೇವರೇಬಲ್ ಆದ ರಿಸಲ್ಟ್ ಬರುತ್ತೆ ನಿಮಗೆ, ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿರ್ತೀರ, ಪರವಾಗಿಲ್ಲ. ಒಂದು ವೇಳೆ ಅದಕ್ಕಿಂತ ಮುಂಚೆನೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿದೆ ಅಂದರೆ ಒಳ್ಳೆ ಮುಹೂರ್ತ ತೆಗೆದುಕೊಂಡು ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಒಂದು ವೇಳೆ ನಿಮಗೆ ಮಾಡಲಿಕ್ಕೆ ಉಂಟು ಜನವರಿಯಲ್ಲಿ, ಕೆಲವರು ಏನು ಮಾಡಿರ್ತಾರೆ ಈಗ ಉತ್ತರಾಯಣ ಬರಲಿಪ್ಪ ಆ ಮೂಮೆಂಟಲ್ಲಿ ಮಾಡ್ತೇವೆ ಅಂತ ಇರ್ತಾರೆ, ಪರವಾಗಿಲ್ಲ ಉತ್ತರಾಯಣ ಬಂದಾಗ ನೀವು ಮಾಡಿ. ಬಟ್ ಜನವರಿ 25 ಕಳೆದ ನಂತರ ಮಾಡಿ, ಯಾಕಂದರೆ ಶನಿ ಧನುರಾಶಿಯಿಂದ ಬದಲಾವಣೆಗೊಳ್ಬೇಕು. ಯಾಕಂದರೆ ಯಾವಾಗ ಗುರುವಿಗೆ ಶನಿಯ ಸಂಪರ್ಕ ಬಂದುಬಿಡ್ತದೆ ಆಗೇನಾಗುತ್ತೆ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ, ಅಭಿವೃದ್ಧಿ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಆತ ಬಿಡುವುದಿಲ್ಲ. ಈಗ ನೀವೇ ನೋಡಿ, ಯಾರಾದರೂ ಕೂಡ ಈ CGLS ಅಕ್ಷರದವರು ಯಾರೇ ಇದ್ರು ಕೂಡ ಅವರ ಅಭಿವೃದ್ಧಿಯನ್ನು ನೋಡಿ, ಡೆಫಿನೆಟಾಗಿ ಕುಂಠಿತಗೊಂಡಿರ್ತದೆ. CGLS ಅಕ್ಷರ ಅಂತಲೇ ಅಲ್ಲ, CGLS ಅಕ್ಷರದಿಂದ ಸ್ಟಾರ್ಟ್ ಆಗುವ ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಬಿಸ್ನೆಸ್ ಪ್ಲೇಸ್ ಏನೇ ಇರಲಿ, ಹೋಟೆಲ್ ಇರಲಿ, ಯಾವುದೇ ಇರಲಿ, ಅಭಿವೃದ್ಧಿ ಕುಂಠಿತ ಇರ್ತದೆ. ಅಭಿವೃದ್ಧಿ ತುಂಬ ಬರಲಿಕ್ಕೆ ಈಗಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಆದರೆ ಅದರ ಜೊತೆ ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ, ಯಾರೆಲ್ಲ ಪಿ ಅಕ್ಷರದವರು ಇದ್ದಾರೆ, ಎಫ್ ಅಕ್ಷರದವರು, ಅವರಿಗೆ ಅಭಿವೃದ್ಧಿಯಲ್ಲಿ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ. ಯಾಕೆ ಹಾಗೆ, ಯಾಕಂದರೆ ಒಂದು ಶನಿ ಅಕ್ಷರದವರು, ಯಾಕಂದರೆ ಇಲ್ಲಿ ಗುರು ಇದ್ದಾನೆ, ಅಭಿವೃದ್ಧಿ ಕಾರಕ, ಗುರು ಅಭಿವೃದ್ಧಿಯನ್ನು ಕೊಡ್ತಾನೆ. ಅದೇ ರೀತಿ ಗುರುವಿನ ಅಕ್ಷರದವರು ಆ ಗುರುವಿನ ಜೊತೆಗೆ ಶನಿ ಇದ್ದಾನೆ, ಅಭಿವೃದ್ಧಿಯನ್ನು ಕುಂಠಿತ ಮಾಡಿಬಿಡ್ತಾನೆ. ರೈಟ್ ಆಗಿ ಗೊತ್ತಾಯ್ತ ನಿಮಗೆ. ಸೊ ಈ ರೀತಿಯಾಗೆಲ್ಲ ಕೆಲಸ ಮಾಡ್ತಪ್ಪ, ಅದಕ್ಕೋಸ್ಕರ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ಜನವರಿ 25ನೇ ತಾರೀಕಿನ ನಂತರ ಮಾಡಿದರೆ ಅಭಿವೃದ್ಧಿಯಲ್ಲಿ ಖಂಡಿತ ಅಲ್ಲಿ ಒಳ್ಳೆ ರೀತಿ ಅಭಿವೃದ್ಧಿ ಬರುತ್ತೆ. ಅಥವಾ ಅಲ್ಲಿ ಏನಾಗುತ್ತೆ, ಗುರು ಸ್ವಗೃಹಿ ಆಗಿರ್ತಾನೆ, ಶನಿ ಕೂಡ ಸ್ವಗೃಹಿ ಆಗಿರ್ತಾನೆ, ಒಳ್ಳೆ ರೀತಿಯಲ್ಲಿ ಮುಂದುವರೆದು ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಎರಡನೇ ಮನೆಯಲ್ಲಿ ಗುರು ಬಂದಿರೋದರಿಂದ ಗುರುಬಲ ಅಂತ ಹೇಳ್ಬೋದು. ಗುರುಬಲ ಬಂದಿದೆ ಈಗ ಅಂದರೆ ಹಲವಾರು ನಿಮ್ಮ ಸಮಸ್ಯೆಗಳು ಏನೆಲ್ಲ ಇತ್ತು ಅದನ್ನೆಲ್ಲ ಆತ ತಕ್ಕ ಮಟ್ಟಿಗೆ ನಿವಾರಣೆ ಮಾಡಬಲ್ಲ, ಡೆಫಿನೆಟಾಗಿ ನಿವಾರಣೆ ಮಾಡಬಲ್ಲ. ಆನಂತರ ನಿಮ್ಮ ಜಾತಕವನ್ನು ತೆಗೆದುಕೊಂಡು ನೋಡಿ ಅದನ್ನು ಚೆಕ್ ಮಾಡ್ಕೊಳ್ಬೇಕು, ಅನಿವಾರ್ಯ ಇದೆ, ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಈಗ ಗುರು ಏನಪ್ಪ ಮಾಡ್ತಾನೆ ಅಲ್ವಾ, ಗುರು ವಿಶೇಷ ರೀತಿಯಲ್ಲಿ ಕುಟುಂಬದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ, ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ, ಅಥವಾ ವಾಗ್ದೋಷ ಏನಾದರೂ ಇತ್ತು ಇಷ್ಟರವರೆಗೆ ಯಾರಿಗಾದರೂ ಏನಾದರೂ ಹೇಳಿಬಿಟ್ಟಿದ್ದೀರಾ, ಸೊ ಆ ಸಮಸ್ಯೆಗಳು ಸಮೇತ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಯಾರಿಗೆ
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಇನ್ನೇನು ಮಾಡ್ತಾನೆ ಗುರು, ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ಹಲೋ ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್, ಇಲ್ಲಿಂದ? ಸರ್ ನಾನು ಜಗದೀಶ್ ಅಂತ, ಮಂಗಳೂರಿನಿಂದ ಸರ್. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್ ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 2/7/1961. ಟೈಮ್ ಇಲ್ಲಿ ನನ್ನ ಕೈಯಲ್ಲಿಲ್ಲ, ಆದರೆ ಕನಿಷ್ಠ ನಕ್ಷತ್ರ ಕುಂಭರಾಶಿ. ಅಲ್ಲ ಸರ್, ಧನಿಷ್ಠ ನಕ್ಷತ್ರ ಕುಂಭರಾಶಿ ಬಂದೇ ಬರ್ತದೆ, ಸಮಯ ಏನು ಸರ್? ಸಮಯ ಇಲ್ಲಿಲ್ಲ ಸರ್, ಕೈಯಲ್ಲಿಲ್ಲ ಸರ್. ಕೈಯಲ್ಲಿಲ್ಲ ಆದರೆ ಕೇಳ್ಕೊಳ್ಬೋದಲ್ಲ ಯಾರ ಹತ್ರ? ಅದು ನಿಮ್ಮ ಜಾತಕ ಇದೆ ತಾನೇ? ಹೌದು ಸರ್, ಇದೆ ಸರ್. ಸೊ ಮತ್ತೆ ಜಾತಕ ಇಟ್ಕೊಂಡು ಮತ್ತೆ ಕರೆ ಮಾಡಿ ಸರ್, ಸರಿನಾ? ಯಾಕಂದ್ರೆ ನನಗೆ ಲಗ್ನ ಬಂದಿಲ್ಲ ಅಂದರೆ ನಾನು ಪ್ರೆಡಿಕ್ಷನ್ ಮಾಡುವ ಹಾಗಿಲ್ಲ, ರಾಂಗ್ ಆಗುತ್ತೆ ಪ್ರೆಡಿಕ್ಷನ್. ನಾನು ರಾಶಿ ಮುಖಾಂತರ ಪ್ರೆಡಿಕ್ಷನ್ ಮಾಡಲ್ಲ, ಲಗ್ನ ಬರಬೇಕು ನನಗೆ, ಅದಕ್ಕೋ ಸಮಯ ಸರಿಯಾದ ರೀತಿಯಲ್ಲಿ ಇರಬೇಕು. ನಾನು 1 ಗಂಟೆಗಳ ಕಾಲ ಇಲ್ಲಿಯೇ ಇದ್ದಾನೆ, ದಯವಿಟ್ಟು ಸಮಯವನ್ನು ತೆಗೆದುಕೊಂಡು ಮತ್ತೆ ಕರೆ ಮಾಡಿ, ಓಕೆನಾ? ಓಕೆ, ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಯಾಕೋ ಅರ್ಥನೇ ಆಗೋದಿಲ್ಲ, ನಿನ್ನೆಯಿಂದ ಇದೇ ಸಮಸ್ಯೆ. ಸೊ ಸಮಯ ಇಲ್ಲ, ಸಮಯ ಇಲ್ಲ ಅಲ್ವಾ? ಯಾಕೆ ಅರ್ಜೆಂಟ್ ಮಾಡ್ತೀರಾ? ಯಾಕೆ ಅವಸರ ಯಾಕೆ ಮಾಡಬೇಕು? ನಿಮ್ಗೆ ಎಲ್ಲಿ ಉಂಟು ಜಾತಕ, ಎಲ್ಲಿ ಉಂಟು ಮನೆ, ಎಲ್ಲಿ ಉಂಟು? ತಾಯಿಗೆ ಅಂತೂ ಗೊತ್ತಿರದೆ, ತಾಯಿ ಹತ್ರ ಕೇಳಿಸ್ಕೊಳ್ಳಿ ಅಲ್ವಾ? ಒಂದು ಏನು ಸಮಸ್ಯೆ ಅದರಲ್ಲಿ ಅಲ್ವಾ? ರೈಟಾ? ಒಂದು ಏನು ಸಮಸ್ಯೆ? ಈಗ ಎಲ್ಲನೂ ಉಂಟು ನಿಮ್ಮಲ್ಲಿ, ಅದನ್ನೊಂದು ಪಡ್ಕೊಂಡು ಒಂದು ಲೀಸ್ಟ್ ಮಾಡಿ ಕರೆ ಮಾಡಲಿಕ್ಕೆ ಏನಪ್ಪ ಸಮಸ್ಯೆ? ಇದು ಪ್ರಶ್ನೆ, ಏನಪ್ಪ ಸಮಸ್ಯೆ ನಿಮಗೆ? ಅಷ್ಟು ಅವಸರ ಏನು ಅಲ್ವಾ? ಸೊ ನಾನು ಇಲ್ಲಿರ್ತೇನೆ, ದಿವಸ ಇರ್ತೀನಿ, ಏನು ತೊಂದರೆ ಇಲ್ಲ, ಇಲ್ಲಿಂದ ಕಟ್ಪಾಡಿಯಲ್ಲಾದರೂ ಸಿಗ್ತೇನೆ, ಬಂದು ಜಾತಕವನ್ನು ತೋರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲವಾ? ಇದೊಂದು ಅರ್ಥ ಆಗದಂಥ ವಿಚಾರ ಅಂತ ಹೇಳಿದ್ರೆ ನನಗೆ ಇದರ ಬಗ್ಗೆ ಅರ್ಥನೇ ಆಗಿಲ್ಲ. ಎಷ್ಟೇ ಬಾರಿ ಹೇಳಿದರೂ ಕೂಡ, ಏನೇ ಮಾಡಿದರೂ ಕೂಡ, ಏನಾದರೂ ಸಮಸ್ಯೆಯನ್ನು, ಅದು ಸಮಸ್ಯೆ ಬೇರೆಯೇ ಇರ್ತದೆ, ಇದು ಸಮಸ್ಯೆನ ಇಟ್ಕೊಂಡು ಕರೆ ಮಾಡಿದ್ರು. ಸಮಯ ಇಲ್ಲ, ಸಮಯ ಇಲ್ಲ. ನಾನು ರಾಶಿಯಿಂದ ಪ್ರೆಡಿಕ್ಷನ್ ಮಾಡಲ್ಲ, ಯಾಕಂದರೆ ರಾಶಿಯಿಂದ ಪ್ರೆಡಿಕ್ಷನ್ ಮಾಡಲಿಕ್ಕೆ ಚಂದ್ರ 2 ಕಾಲು ದಿನ ಒಂದು ರಾಶಿಯಲ್ಲಿರ್ತಾನೆ, ಅಲ್ಲಿಗೆ ಸ್ಪ್ರೆಡ್ ಎಷ್ಟಾಯಿತು, ವಿಪರೀತ ಸ್ಪ್ರೆಡ್ ಬಂದುಬಿಡ್ತು. ಅದೇ ಲಗ್ನವನ್ನು ಇಟ್ಕೊಂಡು ಪ್ರೆಡಿಕ್ಷನ್ ಮಾಡಿದಾಗ ಸಣ್ಣ ಸ್ಪ್ರೆಡ್ ಬಂದುಬಿಡ್ತು, ಕೂಡಲೇ ರಿಸಲ್ಟ್ ಸಿಗುತ್ತೆ, ಒಳ್ಳೆ ರೀತಿ ಪ್ರೆಡಿಕ್ಷನ್ ಮಾಡಿ, ರೈಟ್ ತಾನೇ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಓಕೆನಾ? ಸೊ ಒಳಗಿಂದ ಹೇಳಿರ್ತಾರೆ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ ಅಂತ ಅಲ್ವಾ? ಸೊ ಯಾರು ಕೂಡ ಕೇಳಿಸ್ತಾ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಓಕೆ, ಎನಿವೆ, ನಾನು ಹೇಳೋದಾದರೆ ನಿಮಗೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕು ಅಥವಾ ಪ್ರಿಡಿಕ್ಷನ್ ಕೇಳಿಸ್ಕೊಳ್ಬೇಕಂದ್ರೆ ಸಮಯವನ್ನು ಇಟ್ಟುಕೊಂಡೇ ಕರೆ ಮಾಡಿ. ಒಂದು ವೇಳೆ ಇಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಸಮೇತ ಹೇಳಬೇಡಿಪ್ಪ, ನನಗೆ ಇಲ್ಲ ಡೇಟ್ ಆಫ್ ಬರ್ತ್ ಕೂಡ ಇಲ್ಲ. ಓಕೆ, ಪ್ರಶ್ನೆಗಳಲ್ಲಿ ಹಾಕಿ, ನಾನು ಪ್ರಶ್ನೆಗಳಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ, ಓಕೆನಾ? ರೈಟ್? ಡಿಸ್ಟರ್ಬೆನ್ಸ್ ಅಂತೂ ಕೊಡಬೇಡ, ಯಾಕಂದರೆ ನಾವು ಔಟ್ಪುಟ್ ಚೆನ್ನಾಗಿರಬೇಕಂತ ಎಷ್ಟೋ ಪ್ರಯತ್ನ ಮಾಡಿರ್ತೇವಲ್ವ. ಇಲ್ಲಿ ನಿಂತ್ಕೊಳ್ಬೇಕು, 1 ಗಂಟೆಗಳ ಕಾಲ ಔಟ್ಪುಟ್ ತುಂಬ ಚೆನ್ನಾಗಿರಬೇಕಂದ್ರೆ ನಾವು ಇನ್ಪುಟ್ ತುಂಬ ಚೆನ್ನಾಗಿ ಕೊಡಬೇಕಾಗಿದೆ. ಇನ್ಪುಟನ್ನು ಕೊಡಲಿಕ್ಕೆ ಬೇಕಾಗಿ ಇಲ್ಲಿ ಅಷ್ಟು ಪ್ರಯತ್ನ ಮಾಡಿ ನಿಂತಿರ್ತೇವಪ್ಪ, ನೀವು ಅದನ್ನು ಹಾಳು ಮಾಡಿಬಿಡ್ತೀರಲ್ವ. ಸಮಯ ಇಲ್ಲ, ಅದಿಲ್ಲ, ಇದಿಲ್ಲ, ಯಾಕೆ ಬೇಕಿದ್ದೆಲ್ಲ, ರೈಟ್ ತಾನೇ? ಸೊ ಅದನ್ನು ಮಾಡ್ಕೊಳ್ಬೇಡಿ, ನೋಡುಗರಿಗೆ ಏನಾಗುತ್ತೆ, ಬೋರ್ ಆಗಿ ಹೋಗುತ್ತೆ, ಓಕೆನಾ? ರೈಟ್, ಬಂದ್ಮೇಡ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು 2ನೇ ಮನೆಯಲ್ಲಿದ್ದಾನೆ, ಕುಟುಂಬದ ಸಮಸ್ಯೆಗಳು ನಿವಾರಣೆ ಆಗ್ತವೆ, ಹಣಕಾಸಿನ ಸಮಸ್ಯೆಗಳಲ್ಲಿ ತಕ್ಕ ಮಟ್ಟಿಗೆ ಅದನ್ನು ನಿವಾರಣೆ ಮಾಡಿಯೇ ಮಾಡ್ತೇನೆ. ವಾಕ್ದೋಷ ಉಂಟಪ್ಪ, ಇಷ್ಟೋರಿಗೆ ಏನೋ ವಾಕ್ದೋಷ ಬಂದುಬಿಟ್ಟಿದೆ, ಯಾರಿಗೂ ನಾನು ಏನೋ ಹೇಳಿಬಿಟ್ಟಿದ್ದೇನೆ, ತುಂಬ ತೊಂದರೆ ಕ್ರಿಯೇಟ್ ಆಗಿದೆ, ಆದರೆ ಈಗಿನ ಸಮಯದಲ್ಲಿ ಆ ದೋಷ ಕೂಡ ನಿವಾರಣೆ ಅಂತೂ ಖಂಡಿತ ಆಗಿಯಾಗುತ್ತೆ. ಖಂಡಿತ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಇದೇ ಒಂದು ಜನವರಿ 25ರ ನಂತರಂತೂ ವಿಶೇಷ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ನಿಮಗೆ. ಅದರ ಜೊತೆಗೆ ಗುರು ಏನು ಮಾಡ್ತಾನೆ, ಗುರು ತನ್ನ ಒಂದು 5ನೇ ದೃಷ್ಟಿಯಿಂದ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ ಲಗ್ನದಿಂದ. 6ನೇ ಮನೆ 5ನೇ ದೃಷ್ಟಿಯಿಂದ ಲಗ್ನದಿಂದ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ. 6ನೇ ಮನೆ ನೋಡಿದಾಗ ಏನಾಗುತ್ತೆ ಗುರು, ಯಾವಾಗ ಲಗ್ನದಿಂದ 5ನೇ ಮನೆ 5ನೇ ದೃಷ್ಟಿ ಅಂದರೆ ವಿಶೇಷ ಪ್ರೀತಿ ಪ್ರೇಮದ ದೃಷ್ಟಿ, ಪ್ರೀತಿ ಪ್ರೇಮದ ದೃಷ್ಟಿಯಿಂದ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಈಗೇನಾಗುತ್ತೆ ಅಲ್ಲಿ 6ನೇ ಮನೆ ಅಂದರೆ ರೋಗ ಋಣರಿಪು ಅಲ್ವಾ? ರೋಗ ಋಣರಿಪುವಿನಲ್ಲಿ ನಿಮಗೆ ಮುಕ್ತಿಯನ್ನು ಕೊಡಬಲ್ಲ. ಒಂದು ವೇಳೆ ಆರೋಗ್ಯದಲ್ಲಿ ಸಮಸ್ಯೆ ಇಷ್ಟೋವರೆಗೆ ಕೂಡ ವಿಶೇಷ ರೀತಿಯಲ್ಲಿ ಇತ್ತು, ಅದರಲ್ಲಿ ಮುಕ್ತಿಯನ್ನು ಕೊಡಬಲ್ಲ ಆತ. ಆನಂತರ ಸಾಲ ಮಾಡ್ಕೊಂಡಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಅದರಲ್ಲಿ ಮುಕ್ತಿ ಕೊಡಬಲ್ಲ ಆತ. ಅದರ ಜೊತೆಗೆ ನಿಮಗೆ ಎಲ್ಲೊಂದು ಕಡೆ ಶತ್ರು ಕಾಟ ವಿಪರೀತ ಜಾಸ್ತಿ, ಅದರಲ್ಲಿ ಮುಕ್ತಿ ಕೊಡಬಲ್ಲ ಆತ. ವಿಶೇಷ ರೀತಿಯಲ್ಲಿ ಅದು ವರ್ಕ್ ಆಗುವಂಥದ್ದು, ಓಕೆ? ನಾನು ಮಾತಾಡ್ತೀನಿ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ಕುಂದಾಪುರದಿಂದ ರಾಜೇಶ್. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 7/10/1980. ಸಮಯ ಹೇಳಿ ಸರ್. 9:00-9:30 ಸರ್. 9:00-9:30 ಬೆಳಿಗ್ಗೆನ ರಾತ್ರಿನಾ? ಬೆಳಿಗ್ಗೆ. ಪರ್ಫೆಕ್ಟ್ ಇಲ್ವಾ ಸಮಯ? ಸಮಯ ಪರ್ಫೆಕ್ಟ್ ಇದೆ ಸರ್. 9:00-9:30 ಸರ್. ಹಾಂ, ನಾರ್ಮಲ್ ಆಗಿ 9:00-9:30 ಅದರೊಳಗೆ. ಜಾತಕ ಮಾಡಿಸಿಲ್ವಾ ಸರ್? ಇಲ್ಲ, ಮಾಡಿಸಿಲ್ಲ ಸರ್. ಸರಿ, ಓಕೆ. ನಿಮ್ಮದು ಉತ್ತರ ನಕ್ಷತ್ರ ಸಿಂಹ ರಾಶಿನಾ? ಹೌದು. ಸರಿ, ಏನು ತಿಳ್ಕೊಳ್ಬೇಕು ಸರ್ ರಾಜೇಶ್ ಅವರೇ, ಹೇಳಿಬಿಡಿ ಸರ್. ಮದುವೆ ಬಗ್ಗೆ ಕೇಳಬೇಕು. ಸೊ ಮದುವೆಗೆ ಏನು? ಮದುವೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, 9 ವರ್ಷ ಟ್ರೈ ಮಾಡ್ತೀನಿ, ಆಗ್ತಾ ಇಲ್ಲ. 9 ವರ್ಷ ಟ್ರೈ ಮಾಡ್ತಾ ಇದ್ದೀನಿ, ಮದುವೆಗೆ ಆಗ್ತಾ ಇಲ್ಲ. ಸೊ ಇದು ಗಂಭೀರ ಸಮಸ್ಯೆ ಅಲ್ವಾ? ಇದಕ್ಕೆ ನಿಮಗೆ ಅನಿಸ್ತದ ಇಲ್ಲಿ ಉತ್ತರ ಸಿಗ್ಬೋದಂತ? ಇಲ್ಲ ಇಲ್ಲ ಅಲ್ವಾ, ಅದಕ್ಕೆ ಹೇಳಿದೆ. ಅದು ಪರ್ಸನಲ್ ಆಗಿ ಬಂದ್ರೇ ನಾನು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಈ ಜಾತಕದಲ್ಲಿ ನಿಮಗೆ ರಾಹು ದೇಶ ನಡೀತಾ ಉಂಟು, ರಾಹು ಮುಂದೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಅದಕ್ಕೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಲ್ವ ಆತ. ಸೊ ಕುಜ ಭುಕ್ತಿ ನಡೀತಾ ಉಂಟು, ಅದರ ಜೊತೆಗೆ ಕುಜನ ಪೊಸಿಷನ್ ಕೂಡ ಈ ಜಾತಕದಲ್ಲಿ ತುಂಬ ಸರ್.
ಏನಪ್ಪ ಮಾಡ್ಕೊಂಡಿರ್ತಾರೆ ಅರ್ಥನೇ ಆಗಲ್ಲ. ಓಕೆ, ಸೊ ನಾನೇನೋ ಆನ್ಸರ್ ಮಾಡ್ತಾ ಇರ್ತೇನೆ, ಅಲ್ಲೆಲ್ಲೋ ಫೋನ್ ಮತ್ತೆ ಬರ್ತಾ ಉಂಟು ಅವ್ರಿಗೆ ಅಲ್ವಾ. ಏನು ಮದುವೆ ಹೇಗಪ್ಪ ಆಗುತ್ತೆ ಮತ್ತೆ? ರೈಟ್ ತಾನೇ, ಯಾಕೋ ಗೊತ್ತಿಲ್ಲ ನನಗೆ ಕರೆಗೆಲ್ಲೇ ಡಿಸ್ಟರ್ಬೆನ್ಸ್, ಕರೆನೇ ಡಿಸ್ಟರ್ಬೆನ್ಸ್ ಅಲ್ವಾ. ಮದುವೆನೇ ಆಗಿಲ್ಲ, 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಆನ್ಸರ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಅವ್ರದ್ದು ಯಾವುದೋ ಫೋನಲ್ಲಿ ರಿಂಗ್ ಆಗ್ತಾ ಉಂಟು ಈಗ ಅಲ್ವಾ. ಅಂದರೆ ಮದುವೆಗೆಲ್ಲೋ ಬರ್ಬೋದೋ ಏನೋ ನೋಡಿ. ರಾಜೇಶ್ವರಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ಓಕೆನಾ, ಬಂದ್ಬೇಡ. ಗುರು ಎರಡನೇ ಮನೆಯಲ್ಲಿ ಅಲ್ವಾ, ಗುರು ಎರಡನೇ ಮನೆಯಲ್ಲಿದ್ದಾಗ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ವಿಶೇಷ ರೀತಿಯ ಕೆಲವೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಗುರು ಐದನೇ ದೃಷ್ಟಿಯಿಂದ ಲಗ್ನದ 6ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅಂದರೆ ರೋಗ ರಣ ರಿಪುವಿನ ಭಾವದಿಂದ ಬರತಕ್ಕಂತಹ ಸಮಸ್ಯೆಗಳನ್ನು ಇಷ್ಟವರೆಗೆ ಏನು ಪ್ರಾಬ್ಲಮ್ ಅದೆಲ್ಲವನ್ನು ನಿವಾರಣೆ ಮಾಡ್ತಾನೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆ ಇತ್ತು ನಿಮಗೆ, ಕಾರ್ಯಕ್ಷೇತ್ರದಲ್ಲಿ ಸೇವೆ ಮಾಡ್ತೀರಾ, ಆ ಸೇವೆಯ ಭಾವದಲ್ಲಿ ಏನೆಲ್ಲ ತೊಂದರೆ ಇದೆ ಅದನ್ನೆಲ್ಲವೂ ಕೂಡ ಆತ ಖಂಡಿತ ನಿವಾರಣೆ ಮಾಡಿಯೇ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ಖಂಡಿತ ನಿರಂತರವಾಗಿರಲಿ ಅಂತ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರು ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲೇ ಬಂದು ಸೇರ್ಕೊಂಬಿಟ್ಟಿದೆ, ಇಷ್ಟವರೆಗೆಲ್ಲೂ ಎಷ್ಟು ತೊಂದರೆ ಅನುಭವಿಸ್ತಿದ್ರೆ, ಎಷ್ಟು ಕಿರಿಕಿರಿ ಆಗಿದೆ ನಿಮಗೆ, ಎಷ್ಟು ಇರಿಟೇಷನ್ ಆಗಿದೆ, ಕೆಲವರಿಗೆಲ್ಲ ಜೀವನನೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಕೂಡ ಬಂದುಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆ, ವೈವಾಹಿಕ ಜೀವನದ ಸಮಸ್ಯೆ ಎಲ್ಲವನ್ನು ಕೂಡ ಅನುಭವಿಸಿ ಆಗಿದೆ ಇಷ್ಟವರೆಗೆ. ಈಗ ಅಭ್ಯಾಸ ಆಗಿ ಹೋಗಿದೆ ನಿಮಗೆ ಒಂದು ಲೆಕ್ಕಕ್ಕೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಈಗ ಗುರು ಬಂದಿದ್ದಾನೆ ನೋಡಿ, ಸ್ವಲ್ಪ ರಿಲೀಫನ್ನು ಕೊಟ್ಟೆ ಕೊಡ್ತಾನೆ ಆತ. ಸೊ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಆನಂತರ ಆತ ತನ್ನ ಒಂದು 7ನೇ ದೃಷ್ಟಿಯಿಂದ ಅಂದರೆ ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ, ನಿಮ್ಮ ಜಾತಕದ 8ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅಂದರೆ ದ್ವಿತೀಯ ಸ್ಥಾನದಲ್ಲಿ 8ನೇ ಮನೆ ನೋಡ್ತಾ ಇದ್ದಾನೆ. ಅಲ್ಲಿ ಮೊದಲೇ ರಾಹು ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಇಷ್ಟೋರಿಗೆ ಯಾರಿಗೆಲ್ಲ ಗಂಡ ಆದರೆ, ಹೆಂಡತಿ ಆದರೆ, ಗಂಡನ ಮನೆಯವರ ಕಡೆಯಿಂದ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಲ್ವಾ, ಏನೆಲ್ಲ ಪ್ರಾಬ್ಲಮ್ ಇತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಏನೆಲ್ಲ ನಿವಾರಣೆ ಆಗಬೇಕು ಅಲ್ವಾ, ಇಷ್ಟೋರಿಗೆ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಕೂಡ ಆಗ್ತಾನೆ ಇಲ್ಲ. ಎಲ್ಲ ನಾನು ಏನೇ ಹೇಳಿದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು, ಅವ್ರಿಗೆ ನಾನಂದ್ರೇ ಆಗಲ್ಲ, ರೆಸ್ಪೆಕ್ಟೇ ಇಲ್ಲ, ನಾನು ಎಷ್ಟೇ ರೆಸ್ಪೆಕ್ಟ್ ಕೊಟ್ಟರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಡೆಫಿನೆಟ್ ಆಗಿ ಏನಾಗುತ್ತೆ, ಈ ಒಂದು ಪರಿಸ್ಥಿತಿಯಲ್ಲಿ ಆ ಸಮಸ್ಯೆಗಳು ಸಮೇತ ನಿವಾರಣೆ ಆಗ್ತವೆ. ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ, ಮೂಲನಾಗನ ವಿಚಾರ ಗೊತ್ತೇ ಇಲ್ಲ, ಮೂಲನಾಗ ಎಲ್ಲಿದ್ದಾನೆ, ಏನಾಗ್ತಾನೆ, ಅಥವಾ ಅದರ ಒಂದು ಪೂಜೆ ಪುರಸ್ಕಾರಗಳಿಗೆ ಗೊತ್ತಿಲ್ಲ, ಅಥವಾ ಜಾಗನೇ ಗೊತ್ತಿಲ್ಲ ಅಂಥವ್ರಿಗೆ ಮೂಲನಾಗ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಒಂದು ವೇಳೆ ಮೂಲನಾಗನ ಜೀರ್ಣೋದ್ಧಾರ ಬಾಕಿ ಇದೆ ಅಥವಾ ಇನ್ನೇನಾದರೂ ಕೆಲಸ ಕಾರ್ಯ ಅದೆಲ್ಲ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಅದು ಕೂಡ ದೊಡ್ಡ ಮಟ್ಟಿನಲ್ಲಿ ಗುರು ಮಾಡಿಕೊಡಿಸ್ತಾನೆ, ದೊಡ್ಡ ಮಟ್ಟಿನಲ್ಲಿ ಆಗುತ್ತೆ. ಕುಟುಂಬಸ್ಥರೆಲ್ಲ ಸೇರಿಕೊಂಡು ಆ ಒಂದು ಶುಭ ಕಾರ್ಯವನ್ನು ನೀವು ಮಾಡುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ, ಓಕೆ ಗೊತ್ತಾಯಿತು. ಇನ್ನೇನು ಮಾಡ್ತಾನೆ ಗುರು, ತನ್ನ ಒಂದು 9ನೇ ದೃಷ್ಟಿಯಿಂದ, ಭಾಗ್ಯದ ದೃಷ್ಟಿಯಿಂದ ನಿಮ್ಮ ಲಗ್ನದ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ನಿಮ್ಮ ಲಗ್ನದ 10ನೇ ಮನೆಯಿಂದ ಕರ್ಮಸ್ಥಾನ ಅಂತ ಕರಿತೇವೆ, ಕಾರ್ಯಕ್ಷೇತ್ರ ಅಂತ ಕರಿತೇವೆ. ಅದರ ಜೊತೆಗೆ ಕೀರ್ತಿ, ಪ್ರತಿಷ್ಠೆ, ಯಶಸ್ಸನ್ನು ಕೊಡುವಂತಹ ಒಂದು ಪಾರ್ಟ್ ಅಂತ ಕರಿತೇವೆ, ಯಶಸ್ಸನ್ನು ಕೊಡುವಂತಹ ಭಾವ ಅಂತ ಕರಿತೇವೆ. ಕೀರ್ತಿ, ಪ್ರತಿಷ್ಠೆ, ಯಶಸ್ಸು 10ನೇ ಮನೆಯಿಂದಲೇ ಬರಬೇಕು ನಿಮಗೆ. ಅಲ್ಲಿಗೆ ಗುರು ದೃಷ್ಟಿ ಇಟ್ಟಿದ್ದಾನೆ ಕುಟುಂಬ ಸ್ಥಾನದಿಂದ. ಗುರು ನೇರವಾಗಿ ತನ್ನ 9ನೇ ದೃಷ್ಟಿ, ಭಾಗ್ಯದ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ, ಆ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ನಿಮಗೆ ಕೀರ್ತಿ, ಪ್ರತಿಷ್ಠೆ, ಯಶಸ್ಸಿನಲ್ಲಿ ನಿಮಗೆ ಹೆಚ್ಚಾಗುತ್ತೆ. ಇಷ್ಟವರೆಗೆ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅವರೆಲ್ಲ ಅರ್ಥ ಮಾಡ್ಕೊಳ್ತಾರೆ, ನಿಮಗೆ ರೆಸ್ಪೆಕ್ಟ್ ಅನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನಿದ್ರು ಕೂಡ ಜನವರಿ 25ನೇ ತಾರೀಕಿನ ನಂತರ ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡುವಂಥದ್ದು. ಅದರ ಜೊತೆಗೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಇಷ್ಟವರೆಗೆ ತೊಂದರೆ ಇತ್ತು, ಏನು ನಿಮಗೆ ಕಾರ್ಯ ಇನ್ಕ್ರಿಮೆಂಟ್ ಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕು, ಉಚ್ಚ ಸ್ಥಾನವನ್ನು ಪಡಿಬೇಕು ಅಂಥದ್ದೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆಲ್ಲವೂ ಕೂಡ ಈಗ ನಿವಾರಣೆಯನ್ನು ಗುರು ಖಂಡಿತ ಕೊಟ್ಟೇ ಕೊಡ್ತಾನಪ್ಪ. ತುಂಬ ಫೇವರಬಲ್ ಆಗಿ ತುಂಬ ವಿಶೇಷ ರೀತಿಯಲ್ಲಿ ಗುರು ಕೆಲಸ ಮಾಡುವಂಥದ್ದು ಜನವರಿ 25ರಿಂದ ಹಿಡಿದು ಮಾರ್ಚ್ 30ನೇ ತಾರೀಕಿನವರೆಗೆ ತುಂಬ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ ಅಂತ ಹೇಳಿದೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಯಾವುದೇ ಅಬ್ಸ್ಟಕಲ್ಸ್ ಇದ್ದರೂ ಅದು ದೂರ ಆಗುತ್ತೆ ನಿಮಗೆ, ಅಥವಾ ಅದರಲ್ಲಿ ಏನಾದರೂ ಇನ್ಕ್ರಿಮೆಂಟ್ ಬೇಕು ಅಥವಾ ನಿಮಗೆ ವರ್ಗಾವಣೆ ಬೇಕು ಅದಕ್ಕೆ ಬೇಕಾದಂತೆ ಅಥವಾ ಅಧಿಕಾರ ವರ್ಗ ಬೇಕು ಅಂತ ಹೇಳಿ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಅದರಲ್ಲಿ ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಗುರು ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡಲಿಕ್ಕಾಗಿ ನಿಂತಿದ್ದಾನೆ ಖಂಡಿತ. ಅಲ್ಲಿ ಆದರೆ ಈಗ ಏನಾಗುತ್ತೆ, ಅಲ್ಲಿ ಶನಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಶನಿ ಅಲ್ಲಿಂದ ರಿಲೀಸ್ ಆದ ನಂತರ ಖಂಡಿತ ಒಳ್ಳೆಯ ಫಲಾಫಲಗಳು ನಿಮ್ಮ ಪಾಲಿಗಂತೂ ಬಂದೇ ಬರ್ತವೆ. ಓಕೆನಾ, ಗೊತ್ತಾಗ್ಬಿಡ್ತು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟ ಇನ್ನು ಧನುರಾಶಿ ಧನುಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನಪ್ಪ ಮಾಡಿಸ್ತಾನೆ, ಧನುರಾಶಿ ಧನುಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನಪ್ಪ ಮಾಡಿಸಬಲ್ಲ ಅದರ ಬಗ್ಗೆ ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಸರ್ ನಾನು ಜಗದೀಶ್ ಅಂತ ಹೇಳಿ ಸರ್, ಮಂಗಳೂರಿನಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 2/7/1961. ಸಮಯ? 8:33 ಬೆಳಿಗ್ಗೆ. ಹುಟ್ಟಿದಲ್ಲಿ ಸರ್ ತಾವು? ಸರ್ ಹುಟ್ಟಿದಲ್ಲಿ ತಾವು ಹುಟ್ಟಿದ್ದು ನಿಮ್ಮ ಬರ್ತ್ ಇದು ಶಂಕರಪುರ. ಶಂಕರಪುರ, ಓಕೆ. ನಿಮ್ಮ ಜಾತಕ ಬಂದು ಸತವಿಷ ನಕ್ಷತ್ರ ಕುಂಭರಾಶಿನಾ? ಜಾತಕ ಸತವಿಷ ನಕ್ಷತ್ರ ಕುಂಭರಾಶಿಯ ಜಾತಕ, ಓಕೆ. ಏನ್ ತಿಳ್ಕೊಳ್ಬೇಕು ಸರ್, ಪ್ರಶ್ನೆ ಮಾಡಿ. ಸರ್ ನಾನು ಕೆಲಸದಲ್ಲಿದ್ದೆ ಬೇರೆ, ಅದು ರಿಟೈರ್ಡ್ ಆಯ್ತು 58ನೇ ವರ್ಷಕ್ಕೆ. ಈಗ ಬೇರೆ ಕಂಪನಿಗೆ ಸೇರಿದ್ದೆ, ಅದರಲ್ಲಿ ಸುಮ್ಮನೆ ಬ್ಲೇಮ್ ಹಾಕಿದ್ರು.
ಹಾಗೆ ನಾನು ಹೊರಗೆ ಬಂದೆ. ಈಗ ಬೇರೆ ಕೆಲಸ ಅದರಲ್ಲೇ ಪುನಃ ಕರೀತಾರಲ್ಲ, ಬೇರೆ ಕೆಲಸ ಹುಡ್ಕೋಬೇಕಂತ. ಸರಿ, ನಾನು ಆನ್ಸರ್ ಮಾಡ್ತೀನಿ ಸರ್ ಈ ಜಾತಕ ಏನು ಹೇಳುತ್ತೆ ಅಂತ. ಓಕೆನಾ? ಈ ಜಾತಕ ಏನು ಹೇಳುತ್ತೆ, ನಿಮ್ಮದು ಸತಭಿಷ ನಕ್ಷತ್ರ ಕುಂಭ ರಾಶಿ ಮತ್ತು ನಿಮ್ಮದು ಕರ್ಕಾಟಕ ಲಗ್ನ ಜಾತಕ. ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ. ರಾಜ ಹೆಸರು ಏನು ಹೇಳಿದು? ಬಿ ಜಗದೀಶ್. ಜಗದೀಶ್ ಅಂತ ಕರೀತಾರಲ್ವಾ? ಹೌದು, ಬಿ ಜಗದೀಶ್ ಅಂತ ಕರೀತಾರೆ. ಜಗದೀಶ್ ಅಂತ ಕರೀತಾರೆ, ರೈಟ್ ತಾನೇ? ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ವಿಶೇಷ ರೀತಿಯಲ್ಲಿ ವಿದೇಶಕ್ಕೆ ಹೋಗುವಂತ ಯೋಗ ಭಾಗಿ ಇದರಲ್ಲಿ ತುಂಬಾ ಜಾಸ್ತಿ. ನೀವು ವಿದೇಶದಲ್ಲಿ ಇದ್ದದ ಇಲ್ಲಿದ್ದದ? ಇಲ್ಲೇ ಇದ್ದದ್ದು. ಸೊ ಅಥವಾ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ಬೇಕು ಸರ್ ನೀವು. ಮನೆ ಹತ್ರನೇ ನಿಮ್ಗೆ ಅಂತೂ ಖಂಡಿತ ಆಗಲ್ಲ. ಸೊ ಓಕೆ, ಅದು ಕರೆಕ್ಟ್, ಅದು ಸರಿನೇ. ತಿರುಗಾಡೋ ಫೀಲ್ಡ್ ಇರ್ಬೋದು, ಮನೆಯಿಂದ ದೂರ ಹೋಗುವಂಥದ್ದಿರ್ಬೋದು, ಅಥವಾ ವಿದೇಶಕ್ಕೆ ಹೋಗುವಂಥದ್ದು ಇರ್ಬೋದು. ಇಂಥ ಕೆಲಸಗಳನ್ನ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಬಟ್ ನಿಮಗೆ ಸ್ಟ್ರಗಲ್ ಇದೆ ಲೈಫಲ್ಲಿ ನೋಡಿ, ನಿಮಗೆ ಗ್ರೋತ್ ಕೂಡ ಕೊಟ್ಟಿದ್ದಾನೆ, ಬಟ್ ಜೊತೆ ಜೊತೆಗೆ ಸ್ಟ್ರಗಲ್ ಕೂಡ ಕೊಟ್ಟಿದ್ದಾನೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶನಿ ಕೂಡ ವಕ್ರಿಯಾಗಿದ್ದಾನೆ, ಗುರು ಕೂಡ ವಕ್ರಿಯಾಗಿದೆ, ಅದಕ್ಕೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನಂತ ಇಂಡಿಕೇಶನ್. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಬುಧ ದೇಶ ನಡೀತಾನೆ. ಬುಧ ಏನು ಮಾಡ್ತಾನೆ ಈಗ, ಆತ ಕೂಡ ನೆಗೆಟಿವ್ ರಿಸಲ್ಟನ್ನೇ ಕೊಡ್ತಾ ಇದ್ದಾನೆ. ಬುಧ ವ್ಯಯಸ್ಥಾನದಲ್ಲಿ ನೀಚ ಫಲವನ್ನು ಕೊಡ್ತಾ ಇದ್ದಾನೆ. ಸ್ವಗೃಹಿ ಆತ, ಬಟ್ ನೀಚ ಫಲ ಕೊಡ್ತಾ ಇದ್ದಾನೆ. ಆತ ವಕ್ರಿಯಾಗಿರುವುದರಿಂದ ಮೈನಸ್ ರಿಸಲ್ಟನ್ನು ಕೊಡ್ತಾ ಇದ್ದಾನೆ. ಬುಧನನ್ನು ಸರಿ ಮಾಡಿಕೊಂಡಾಗ ನಿಮ್ಮ ಈ ಸಮಸ್ಯೆಗಳು ಡೆಫಿನೆಟ್ ಆಗಿ ಸರಿಯಾಗ್ತವೆ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಏನು ಮಾಡಬೇಕು ಬುಧನಿಗೆ ಸಂಬಂಧಪಟ್ಟಂತೆ? ಹೆಸರು ಕಾಳು, ಓಕೆನಾ? ಹಲೋ ಜಗದೀಶ್ ಅವರೇ, ಹೆಸರು ಕಾಳು, ಹೆಸರು ಕಾಳು, ಹೆಸರು ಕಾಳು ಗೊತ್ತಾಯ್ತಾ? ಒಂದು ಮುಷ್ಟಿ ಹೆಸರು ಕಾಳನ್ನು ಹಿಡಿದುಕೊಂಡು ಉಲ್ಟ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇಡೀ ದೇಹಕ್ಕೆ 7 ಬಾರಿ ನಿವಾಳಿಸಬೇಕು. ಓಕೆ? ಸೊ ಇದನ್ನು ಪ್ರತಿದಿನ ಮಾಡ್ಕೊಳ್ಬೇಕು, ಒಂದು 3 ತಿಂಗಳ ಕಾಲ ಕಂಟಿನ್ಯೂ ಆಗಿ ಮಾಡ್ಕೊಳ್ಬೇಕು. ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಅದರಲ್ಲಿ ಅದನ್ನು ನೀರು ಹಾಕಿ ಅದಕ್ಕೆ ಹಾಕಿಬಿಡಬೇಕು. ಡೈರೆಕ್ಟಾಗಿ ಬಟ್ಟಲಿಗೆ ಹಾಕಿಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕು, ಅಥವಾ ಹಕ್ಕಿಗಳಿಗೆ ಹಾಕಿ, ಅಥವಾ ನೀರಲ್ಲಿ ಹರಿವ ನೀರಲ್ಲಿ ಬಿಡಿ, ಪರವಾಗಿಲ್ಲ. ಸೊ ಇದನ್ನು ಕಂಟಿನ್ಯೂ ಆಗಿ 3 ತಿಂಗಳು ಮಾಡಿಕೊಂಡಾಗ ಎಲ್ಲದರಲ್ಲಿ ಕೂಡ ರಿಲೀಫ್ ಸಿಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಅವರು, ಇದರಲ್ಲಿ ಏನಾಗುತ್ತೆ ಅಂದರೆ ಈ ಸಮಾಜ ಸೇವೆ ಅಂತ ಏನು ನಡೆದು ತುಂಬ ಜಾಸ್ತಿ ಮಾಡುವುದು ನೀವು, ಹೌದಾ? ಹೌದು ಸರ್. ಅದನ್ನು ಮಾಡಲಿಕ್ಕೆ ಹೋಗುವಾಗಿಲ್ಲ. ಎಲ್ಲಿವರೆಗೆ ನಾವು ಗಟ್ಟಿಯಾಗುವುದಿಲ್ಲ ಅಲ್ಲಿವರೆಗೆ ಸಮಾಜ ಸೇವೆ ಅಂತ ಇಲ್ಲ, ಮಾಡಲಿಕ್ಕಿಲ್ಲ ನಿಮಗೆ. ಸೊ ನಾನು ಮೊದಲು ಗಟ್ಟಿಯಾಗಬೇಕು. ಎಮರ್ಜೆನ್ಸಿಯಲ್ಲಿ ಮಾಡಿ ಪರವಾಗಿಲ್ಲ, ಯಾವಾಗಲೂ ಹೋಗಿ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡೋದಾಗಲಿ ಅದು ಇದು ಅಂತ ಬೇಕಾಗಿಲ್ಲ. ಮೊದಲು ನಿಮ್ಮನ್ನು ನೀವೇ ನೋಡಿಕೊಂಡು ನೀವು ಸ್ಟ್ರಾಂಗ್ ಆಗುವಂತೆ ನೋಡಿ, ಆ ನಂತರ ಹೋಗಿ ಸಮಾಜ ಸೇವೆ ಮಾಡಿ. ಖಂಡಿತ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರ್ತದೆ ಸರ್. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟಾ? ಏನಿದ್ರು ಕೂಡ ನಾವು ಗಟ್ಟಿಯಾಗಬೇಕು. ನಾವು ಸ್ಟ್ರಾಂಗ್ ಆದರೆ ಎಲ್ಲ ವಿಚಾರದಲ್ಲಿ ಕೂಡ ಅಲ್ವಾ, ನಾವು ಸ್ಟ್ರಾಂಗ್ ಆದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಮಗೆ ಅಂತ ಇಂಡಿಕೇಶನ್ ಅಪ್ಪ. ಓಕೆ, ಧನುರಾಶಿ ಧನುಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನು ಮಾಡ್ತಾನೆ, ಲಗ್ನಕ್ಕೆ ಬಂದುಬಿಟ್ಟಿದ್ದಾನೆ ಗುರು ಅಲ್ವಾ. ಧನುರಾಶಿ ಧನುಲಗ್ನಕ್ಕೆ ಗುರು ಲಗ್ನಕ್ಕೇ ಬಂದುಬಿಟ್ಟಿದ್ದಾನೆ. ಹೋದ ವರ್ಷ ಕೂಡ ಗುರುಬಲ ಇಲ್ಲ, ಈ ವರ್ಷ ಕೂಡ ಗುರುಬಲ ಇಲ್ಲ ಅಂತ ಹೇಳ್ಬೋದು. ಯಾವಾಗ ಲಗ್ನದಲ್ಲಿ ಗುರು ಬರ್ತಾನೆ, ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಲಗ್ನದಲ್ಲಿ ಗುರು ಬಂದು ದಿಗ್ಬಲಿ ಆತ. ಓಕೆ, ಲಗ್ನಕ್ಕೇ ಗುರು ಬಂದುಬಿಟ್ಟಿದ್ದಾನೆ ಅಂದರೆ ಆತ ದಿಗ್ಬಲದ ಫಲವನ್ನು ಕೊಡ್ತಾನೆ. ದಿಗ್ಬಲಿ ಅಂದರೆ ದಿಕ್ಕಿಗೆ ಸಂಬಂಧಪಟ್ಟ, ಅಂದರೆ ಬೆಳಗಿನ ಹೊತ್ತು, ಲಗ್ನ ಅಂದರೆ ಬೆಳಗಿನ ಹೊತ್ತು, ಅಲ್ಲಿ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ದಿಗ್ಬಲಿ ಆಗ್ತಾನೆ ಆತ. ದಿಗ್ಬಲಿಯಾಗಿ ಆತ ಫಲವನ್ನು ಕೊಡ್ತಾನೆ. ಈಗ ಯಾವುದೇ ಮಕ್ಕಳು ಬೆಳಗಿನ ಹೊತ್ತು ಹುಟ್ಟಿದಾಗ, ಅದರಲ್ಲೂ ಕೂಡ ಧನು ಲಗ್ನದಲ್ಲಿ ಹುಟ್ಟಿದಾಗ ಅಲ್ವಾ, ಬೆಳಗಿನ ಹೊತ್ತು ಧನು ಸೂರ್ಯ ಬರಬೇಕು. ಸೊ ಬೆಳಗಿನ ಹೊತ್ತು ಧನು ಲಗ್ನದಲ್ಲಿ ಹುಟ್ಟಿದಾಗ ದಿಗ್ಬಲಿ ಆದಂಥ ಫಲವನ್ನು ಯಾರು ಗುರು ಕೊಟ್ಟುಬಿಡ್ತಾನೆ ವಿಶೇಷ ರೀತಿಯಲ್ಲಿ ಅಲ್ವಾ. ಸೊ ಇವ್ರಿಗೆ ಕೂಡ ದಿಗ್ಬಲಿ ಆದಂಥ ಫಲ ಉಂಟೇ ಉಂಟು, ಆದರೂ ಕೂಡ ಆತ ಕೆಲವೊಂದು ವಿಚಾರದಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲ. ಯಾವುದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್, ನನ್ನ ಮಗನ ಹೆಸರು ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ವಿನೋದಿನಿ. ಸರಿ, ಎಲ್ಲಿಂದ ಕರೆ ಮಾಡುದಮ್ಮ? ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಹೆಸರು ಬಗ್ಗೆ. ಅವನ ಹೆಸರು ಹುಟ್ಟಿದ ದಿನಾಂಕ? ಅವನ ಹೆಸರು ಪವನ್ ಕುಮಾರ್. ಅವನ ಹೆಸರು ಪವನ್ ಕುಮಾರ್. ಪವನ್ ಕುಮಾರ್, ಓಕೆ. ಪುನರ್ವಸು ನಕ್ಷತ್ರ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ 1993 ಇಸವಿ. ಅಲ್ಲ, 1993 ಇಸವಿ 11ನೇ ತಿಂಗಳು. ಹಲೋ ಹೇಳಿಮ್ಮ. ಸರಿಯಾದ ಒಂದು ಆರ್ಡರ್ ವಯಸ್ಸಲ್ಲಿ ಹೇಳಿಮ್ಮ. ಮೊದಲು ಡೇಟ್ ಹೇಳಿ, ನಂತರ ತಿಂಗಳು ಹೇಳಿ, ನಂತರ ವರ್ಷ ಹೇಳಿಮ್ಮ. 11ನೇ ತಾರೀಕು. ಓಕೆ, ತಿಂಗಳು ಅದು 9ನೇ ತಿಂಗಳು 11ನೇ ತಾರೀಕು. ಓಕೆ, 1993 ಇಸವಿ. ಸಮಯ ಹೇಳಿಮ್ಮ. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ. ಇಲ್ಲ, ಟಿವಿ ನೋಡ್ತಾ ಇಲ್ಲ, ನಾನು ಇಲ್ಲಿ ಹೊರಗಿದ್ದೇನೆ. ಸರಿ, ಸಮಯ ಹೇಳಿಮ್ಮ. ಸಮಯ ಹುಟ್ಟಿದ ಸಮಯ ಹೇಳಿಮ್ಮ. ಸಮಯ 6:30 ಬೆಳಿಗ್ಗೆ. 6:30 ಬೆಳಿಗ್ಗೆ ಅಲ್ಲ, ಸಾಯಂಕಾಲ 6:30. 4:30 ಎಷ್ಟಮ್ಮ? 6:30 4:30 4:30 ಸಾಯಂಕಾಲ. ಅವನಿಗೆ ಕೆಲಸದ ವಿಷಯ ಬಗ್ಗೆ ಕೇಳಬೇಕಿತ್ತು ಸರ್. ಅವನು ತುಂಬಾ ಕಷ್ಟಪಡ್ತಾನೆ, ಬೆಂಗಳೂರಲ್ಲಿ ಇದ್ದಾನೆ, ಎಲ್ಲೂ ಒಂದು ಜಾಬ್ ಸರಿಯಾಗಿ ಆಗ್ತಾ ಇಲ್ಲ. ನಮ್ಗೆ ಒಂದು ಡೇಟ್ ಆಫ್ ಬರ್ತ್ ಹೇಳಲಿಕ್ಕೆ ಇಷ್ಟು ಕಷ್ಟ ಆಯ್ತಮ್ಮ, ಇನ್ನು ಅವ ಎಷ್ಟು ಕಷ್ಟ ಪಡ್ತಾನೆ ಹೇಳಿ.
ಹೌದಾ, ನೀವ್ ಹೇಗೆ ಡೇಟ್ ಆಫ್ ಬರ್ತ್ ಹೇಳಿದ್ರಿ? ಮೊದಲು ಉಲ್ಟಾ ಹೇಳಿದ್ರಿ ನೀವು ಅಲ್ವಾ? ಏನಂದ್ರೆ ಅವನು ಎಷ್ಟು ಮುಂದೆ ಹೋಗ್ತಾನೆ ಅಷ್ಟೇ ಹಿಂದೆ ಬರ್ತಾನಂತ ಇಂಡಿಕೇಶನ್ ನಮ್ಮದು. ಏನ್ ಮಾಡ್ತೀರಾ? ಸರಿ ಆಯ್ತ, ಮಂಗಳೂರಲ್ಲಿ ಸಿಗಲ್ಲ ಅಂತ ಬ್ಯಾಂಗ್ಳೂರಿಗೆ ಹೋಗಿದ್ದಾನೆ. ಈಗ ಬ್ಯಾಂಗ್ಳೂರಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಕೂಡ ಯಾವುದೇ ಕೆಲಸ ಈ ಜನವರಿ 25ನೇ ತಾರೀಕಿನವರೆಗೆ ಆಗುವುದೇ ಇಲ್ಲಮ್ಮ. ಓಕೆನಾ? ಜನವರಿ 25ನೇ ತಾರೀಕಿನವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕಾರ್ಯಗಳು ಆಗುದಿಲ್ಲ ತಾಯಿ. ತುಂಬಾ ಜಾಗ್ರತೆ ಮಾಡ್ಬೇಕು ಅನಿವಾರ್ಯತೆ. ಪವನ್ ಕುಮಾರ್ ಅಂತ ಹೆಸರಿಟ್ಟಿದ್ದೀರಾ. ಪವನ್ ಅಂದ್ರೆ ಏನು? ಪವನ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ? ಪವನ್ ಅಂದ್ರೆ ಹವಾ, ಗಾಳಿ ಅಲ್ವಾ? ಓಡಾಡ್ತಾ ಇರ್ಬೇಕು, ಅಲ್ಲಿ ಇಲ್ಲಿ ಹೋಗ್ತಾ ಇರ್ಬೇಕು. ಒಂದು ಕಡೆ ಸ್ಥಿರತೆ ಇರುವುದಿಲ್ಲ, ಹಿಂದೆ ಮಾಡಿದ್ದು ನೆನಪಿರುವುದಿಲ್ಲ, ಮುಂದೆ ಕೂಡ ಏನಂತ ಗೊತ್ತಿರುವುದಿಲ್ಲ. ಒಟ್ಟಾರೆ ಓದಾಟ. ಓಕೆನಾ? ಸೊ ಅದ್ರ ಜೊತೆಗೆ ಏನಾಗುತ್ತೆ, ನಡೆಯುವುದೇ ಶನಿದೇಶ. ಶನಿದೇಶ ನಡೀತೊಂಡು ಶನಿ ಈ ಜಾತಕದಲ್ಲಿ ವಕ್ರಿಯಾಗಿ ಬಿಟ್ಟಿದ್ದಾನೆ. ಸೊ ಒಳ್ಳೆ ರಿಸಲ್ಟ್ ಅನ್ನ ಆತ ಕೊಡ್ತಾ ಇಲ್ಲ ಅಂತ ಇಂಡಿಕೇಶನ್ ಅಮ್ಮ. ಬಟ್ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಗುರು ಕೆಲಸ ಮಾಡಬೇಕಾಗುತ್ತೆ. ಗುರು ಏನ್ ಮಾಡಿದ್ದಾನೆ ಈಗ, ಧನುರಾಶಿಗೆ ಬಂದ್ಬಿಟ್ಟಿದ್ದಾನೆ, ಪರವಾಗಿಲ್ಲ. ಬಟ್ ಶನಿ ಈಗ ಅದ್ರ ಜೊತೆಗೆ ಇದ್ದಾನೆ ಗೋಚರದಲ್ಲಿ. ಶನಿ ಅಲ್ಲಿಂದ ರಿಲೀಸ್ ಆಗ್ಬೇಕು. ಯಾವಾಗ ರಿಲೀಸ್ ಆಗ್ತಾನೆ? ಅದೇ ಬರುವ ಜನವರಿ 25ನೇ ತಾರೀಕಿನಂತ ಶನಿ ಏನ್ ಮಾಡ್ತಾನೆ, ಅಲ್ಲಿಂದ ಆತ ಮಕರಾಶಿಗೆ ಬಂದ್ಬಿಡ್ತಾನೆ. ಕೆಲಸ ಸಿಗುತ್ತಮ್ಮ, ಅಲ್ಲಿವರೆಗೆ ಏನು ಮಾಡುವ ಹಾಗಿಲ್ಲಮ್ಮ. ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಈ ಜಾತಕದ ಪ್ರಕಾರ ವಿಶೇಷ ರೀತಿಯಲ್ಲಿ ನಾನು ಹೇಳುದಾದ್ರೆ ಈ ಜಾತಕ ಪ್ರಾಬ್ಲಮ್ ಉಂಟಮ್ಮ, ಸ್ವಲ್ಪ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಸ್ನೇಹಿತರಂದ್ರೆ ಸ್ವಲ್ಪ ಇಷ್ಟ ಆಗಿರ್ತಾರೆ, ಸ್ವಲ್ಪ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸ್ನೇಹಿತರಂದ್ರೆ ಎಲ್ರಿಗೂ ಇಷ್ಟ ಬರ್ತಾರೆ, ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮೊಬೈಲನ್ನು ವಿಪರೀತ ರೀತಿಯಲ್ಲಿ ಉಪಯೋಗ ಮಾಡಿದಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ತುಂಬ ಸುಲಭ ಅಲ್ಲ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸ್ ಇರುವಂತ ಸ್ನೇಹಿತರ ಜೊತೆಗೆ ಸೇರ್ಲಿಕ್ಕಿಲ್ಲಮ್ಮ. ಅರ್ಥ ಆಯ್ತಾ? ಬ್ಯಾಡ್ ಹ್ಯಾಬಿಟ್ಸ್ ಯಾರಿಗೆ ಉಂಟಮ್ಮ, ಆ ಸ್ನೇಹಿತರ ಜೊತೆಗೆ ಸೇರುವ ಹಾಗಿಲ್ಲ. ಇಲ್ಲಾಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಇವರಿಗೂ ಕೂಡ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟಮ್ಮ. ಅದ್ರ ಬಗ್ಗೆ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾನೆ. ಜನವರಿ 25ನೇ ತಾರೀಕಿನ ಕೆಲಸ ಆಗುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟಾ, ಬಂದ್ಬೇಡ. ಸೊ ಧನುರಾಶಿ ಧನು ಲಗ್ನಕ್ಕೆ ಗುರು ಏನು ಮಾಡ್ತಾನೆ, ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಡಿ. ಲಗ್ನದಲ್ಲಿ ಗುರು ಇದ್ರೆ ಏನು ಹೇಳ್ತೇವೆ, ದಿಗ್ಬಲಿ ಪಡ್ಕೊಂಡಂಥದ್ದು ದಿಗ್ಬಲಿ ಅಂತ ಗುರು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ, ವಿಶೇಷ ರೀತಿಯಲ್ಲಿ ಯಾವಾಗ ಗುರು ಲಗ್ನದಲ್ಲಿ ಬರ್ತಾನೆ, ದಿಗ್ಬಲಿ ಅಂತೂ ಪರವಾಗಿಲ್ಲ. ಎಲ್ಲೆಲ್ಲ ದೃಶ್ಯ ಹಾಕಿದ್ದಾನೆ ಆ ಪಾರ್ಟನ್ನು ಆತ ಒಳ್ಳೆ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿಯೇ ಬಿಡ್ತಾನೆ. ಬಟ್ ಲಗ್ನದಲ್ಲಿ ಇರುವಾಗ ಏನಾಗುತ್ತೆ, ಲಗ್ನ ಅಂದರೆ ದೇಹಭಾವ ಅಲ್ವಾ, ದೈಹಿಕ ಭಾವ, ನಮ್ಮ ದೇಹಭಾವ. ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ಆರೋಗ್ಯದ ವಿಚಾರದಲ್ಲಿ ಆತ ತೊಂದರೆಗಳನ್ನು ಕ್ರಿಯೇಟ್ ಮಾಡ, ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದಂಥ ಅವಶ್ಯಕತೆ ಅಂತ ಹೇಳ್ತೇನೆ. ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರದಲ್ಲಿ ತುಂಬ ಪ್ರಾಬ್ಲಮನ್ನು ಗುರು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇರುವುದರಿಂದ ಆರೋಗ್ಯದ ಬಗ್ಗೆ ತುಂಬ ಗಮನಗಳು. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಅಲ್ಲಿ ಕೇತು ಕೂಡ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಕೇತು ಕೂಡ ಆಲ್ರೆಡಿ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿ ಕೂಡ ಈಗ ಅದರ ಜೊತೆಗೆ ಇದ್ದಾನೆ. ಈಗಂತೂ ಆರೋಗ್ಯದ ಸಮಸ್ಯೆ ಡೆಫಿನೆಟಾಗಿ ಧನುರಾಶಿ ಧನು ಲಗ್ನದವರಿಗೆ ಅಂತೂ ಇದ್ದೇ ಇರ್ತದೆ. ಅದರ ಜೊತೆಗೆ ಶನಿ ಯಾವಾಗ ರಿಲೀಸ್ ಆಗ್ತಾನೆ ಅಲ್ಲಿಂದ ಅಂದರೆ ಅದು ಮಕರಾಶಿಗೆ ಹೊರಟೋಗ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಆಪರೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲೇ ಎಲ್ಲೋ ಒಂದು ಕಡೆ ನಮಗೆ ಆರೋಗ್ಯದ ವಿಚಾರವಾಗಿ ಡಾಕ್ಟರ್ ಹೇಳಿದರೆ ಆಪರೇಷನ್ ಆಗಬೇಕಂತ, ಯಾವುದೇ ಪಾರ್ಟಲ್ಲಿ ಆಪರೇಷನ್ ಆಗಬೇಕು. ಯಾಕಂದರೆ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆಪರೇಷನ್ ಮಾಡಿಸ್ತಾನೆ ಅಂತ ಇಂಡಿಕೇಶನ್ ಕೊಡ್ತಾನೆ. ಆಪರೇಷನ್ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ. ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಕೂಡಲೇ ಡಾಕ್ಟರ್ಲ್ಲಿ ಹೋಗಿ ಭೇಟಿ ಮಾಡಿ ಅವರ ಸಲಹೆಯನ್ನು ಸೂಚನೆಯನ್ನು ಪಡ್ಕೊಳ್ಳೋದು ಅತ್ಯಂತ ಸೂಕ್ತ ಧನುರಾಶಿ ಧನು ಲಗ್ನದವರಿಗೆ. ಸೊ ಮದುವೆ ಬಗ್ಗೆ ಮಾತಾಡಿದೆ ನಾನು, ಸೊ ಮದುವೆ ಬಗ್ಗೆ ಹೇಳಿಕೊಡ್ತೇನೆ ಅಂತ. ಸೊ ಯಾರಿಗೆಲ್ಲ ಮದುವೆ ತುಂಬ ಡಿಲೇ ಆಗ್ತಾ ಇದೆ ಅಲ್ವಾ, ತುಂಬ ಜಾತಕದಲ್ಲಿ ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ ಇರ್ತದೆ. ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಅಡ್ಡಿಪಡಿಸುವ ವಿಶೇಷವಾಗಿ ಶನಿನೇ. ಓಕೆ, ಶನಿ ಅಡ್ಡಿಪಡಿಸ್ತಾನೆ ಯಾವುದೇ ಕಾರಣ ಕೂಡ. ಈಗ ಜಾತಕದಲ್ಲಿ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ D1 ಚಾರ್ಟ್ ಅಂದರೆ ಲಗ್ನ ಕುಂಡಲಿಯಲ್ಲಿ ತುಲಾರಾಶಿಯ ಮೇಲೆ ಶನಿಯ ದೃಷ್ಟಿ ಬೀಳುವುದು, ಆನಂತರ ನವಾಂಶದಲ್ಲಿ ಕೂಡ ತುಲಾರಾಶಿಯಲ್ಲಿ ಶನಿಯ ದೃಷ್ಟಿ ಬಿದ್ದಿರುವುದು ತುಂಬ ಡಿಲೇ ಮಾಡ್ತಾರಂತ ಅರ್ಥ. ಅಂದರೆ ಕೆಲವೊಮ್ಮೆ ಮದುವೆನೇ ಆಗದಂತೆ ಮಾಡಬಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಏನೇ ತಡೆ ಬಂತು ಅಂತಾದರೆ ಅಲ್ಲಿ ಶನಿನೇ ಅಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಂದರೆ ಶನಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಡಿಲೇ ಆಗುವಂತೆ ಮಾಡ್ತಾ ಇದ್ದಾನೆ, ತಡೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಶನಿನೇ ಕಾರಣ, ಏನೇ ಇದ್ರೂ ಕೂಡ ಶನಿನೇ ಕಾರಣ. ಅದಕ್ಕೆ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಬೇಕು. ಎಲ್ಲಿಂದ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅದು ಗೊತ್ತಾಗಬೇಕು ನಿಮಗೆ. ಅದು ಗೊತ್ತಾದರೆ ಅದನ್ನು ನಿವಾರಣೆ ತುಂಬ ಸುಲಭ ಅಲ್ವಾ. ಅದು ಗೊತ್ತಾಗ್ಬಿಟ್ರೆ ನಿವಾರಣೆ ತುಂಬ ಸುಲಭ. ಕೆಲವರಿಗೆ ಏನಾಗುತ್ತೆ ಅಂದರೆ ಬುಧನ ಮೇಲೆ ಶನಿಯ ದೃಷ್ಟಿ ಇರ್ತದೆ, ಬುಧನ ಮೇಲೆ ಅಥವಾ ಬುಧನ ರಾಶಿಯ ಮೇಲೆ ಶನಿಯ ದೃಷ್ಟಿ. ನವಾಂಶದಲ್ಲಿ ಕೂಡ ಬುಧನ ಮೇಲೆ ಶನಿಯ ದೃಷ್ಟಿ, ಬುಧನ ರಾಶಿಯ ಮೇಲೆ ಶನಿಯ ದೃಷ್ಟಿ ಇರ್ತದೆ. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಬುಧನ ರಾಶಿ ಮೇಲೆ ಶನಿಯ ದೃಷ್ಟಿ ಇರುತ್ತೆ ಆಗ ವಿಶೇಷ ರೀತಿಯಲ್ಲಿ ಬರೋಕ್ಕೇನೆ ಬಿಡುವುದಿಲ್ಲ, ವರ ಅಥವಾ ಅದು ಬರೋಕ್ಕೇನೆ ಬಿಡುವುದಿಲ್ಲ. ಅಂದರೆ ಕಮ್ಯುನಿಕೇಷನ್ ಆಗುವುದಿಲ್ಲ, ಕಮ್ಯುನಿಕೇಟ್ ಆಗಲಿಕ್ಕೇನೆ ಬಿಡುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಆಗ ಏನು ಮಾಡೋಣ, ಆಗ ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳ್ತೇನೆ. ಓಕೆ, ಗೊತ್ತಾಗುತ್ತೆ. ಓಕೆ, ಸೊ ಆಗ ಕೂಡ ನಮಗೆ ಶನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ರಾಹುವಿನಿಂದ ಕೂಡ ಕೆಲವೊಮ್ಮೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರಾಹು ಎಲ್ಲೊಂದು ಕಡೆ ತನ್ನ ಎಫೆಕ್ಟನ್ನು ಕೊಡ್ತಾ ಇದ್ದಾನೆ. ರಾಹುವಿನಿಂದ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ತಡೆಯಲು ಸಾಧ್ಯ ಅಂತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಡ್ತಾನೆ. ಅಂದರೆ ಮದುವೆ ಆಗ್ತಾ ಆಗ್ತಾನೆ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಕೆಲವರೆಲ್ಲ ಮಂಟಪದಿಂದಲೇ ಓಡಿ ಹೋಗಿಬಿಡ್ತಾರೆ. ಅಂಥ ಪರಿಸ್ಥಿತಿಯನ್ನು ಕೂಡ ರಾಹು ನಿರ್ಮಾಣ
ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಎಲ್ಲಿಂದ? ನಾನು ಜೇಸಿ, ಮಂಗಳೂರಿಂದ ಮಾತಾಡ್ತಾ ಇದ್ದೆ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಮಗುವಿನ ಆರೋಗ್ಯದ ಬಗ್ಗೆ ಕೇಳಿಸಿತ್ತು. ಸರಿಮ್ಮ, ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ. ಹೆಸರು ಸುಶಾನ. ಓಕೆ. ಹುಟ್ಟಿದ ದಿನಾಂಕ 29/1/2018 ಬೆಳಿಗ್ಗೆ 9:51. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ ಮಂಗಳೂರಲ್ಲಿ. ಓಕೆ. ಸಾರಿ, ಈ ಜಾತಕ ಬಂದು ಹರಿದ್ರ ನಕ್ಷತ್ರ ಮಿಥುನ ರಾಶಿನಾ? ಸುಶಾನ್ ಅಂತ ಹೆಸರಾ? ಹೌದು, ಸುಶಾನ್. ಓಕೆ, ಹಸ್ತಾಕ್ಷರದಿಂದಲ್ಲ. ಓಕೆ, ಪರವಾಗಿಲ್ಲ. ಸೊ ಏನಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ? ಇದು ಆರೋಗ್ಯದಲ್ಲಿ ಸಮಸ್ಯೆನೇ ಅಮ್ಮ. ಇದು ನಾನು ಹೇಳೋದಾದ್ರೆ ನಿಮಗೆ ಮಗುವಿಗೆ ಒಂದು ಆಪರೇಷನ್ ಆಗ್ಲಿಕ್ಕಿತ್ತು. ಹಾಗೆ ಅದು ಮುಂದೆ ಮುಂದೆ ಹೋಗ್ತಾ ಉಂಟು. ಯಾವಾಗ ಆಪರೇಷನ್ಗೆ ಹೋಗಿ ಅಡ್ಮಿಟ್ ಆಗಿ 15 ದಿವಸ ಈ ಸಲ ಇದ್ದು ನಾಳೆ ಪುನಃ ವಾಪಸ್ ಬರ್ಲಿಕ್ಕೆ ಆಗಿದೆ. ಅವನಿಗೆ ದಮ್ಮು, ಆವಾಗ ಶೀತ ಆಗ್ತದೆ, ಆಗ ದಮ್ಮು ಶುರು ಆಗುದು, ಆಗ ಅದು ಮಾಡ್ಲಿಕ್ಕೇನೆ ಆಗುದಿಲ್ಲ. ಸರಿಮ್ಮ. ಸೊ ನಾನು ಪರಿಹಾರ ಹೇಳ್ಕೊಡ್ತೀನಿ ತಾಯಿ, ಅದನ್ನು ಮಾಡಿಕೊಳ್ಳಿ, ನಂತರ ಅದರ ಬಗ್ಗೆ ನೀವು ಮುಂದುವರಿಬೋದು. ಈ ಜಾತಕ ಏನು ಹೇಳುತ್ತೆ ಅಂದರೆ ರಾಹು ದಶೆ ನಡೀತಾ ಉಂಟಮ್ಮ. ರಾಹು ದಶೆ ನಡಿಬೇಕಾದ್ರೆ ಚಂದ್ರ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಚಂದ್ರ ಏನು ಮಾಡ್ತಾನೆ, ಮಾಂದಿ ಜೊತೆ ಸೇರ್ಕೊಂಡಿದ್ದಾನೆ. ಯಾವಾಗ ಮಾಂದಿ ಕೆಲಸ ಮಾಡ್ತಾನೆ ಆ ಮೂಮೆಂಟಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್, ದಮ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಮ್ಮ. ಸೊ ಮಾಂದಿ ಅಂದರೆ ನಿಮ್ಮ ಮನೆಯ ಕುಲದೇವರನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಥವಾ ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಅದು ಇಂಡಿಕೇಷನ್. ಅದನ್ನು ಮಾಡಿಕೊಳ್ಳಿ. ಮಾಂದಿ ತುಂಬ ಸುಲಭ ಅಲ್ಲ. ಮಾಂದಿ ಹೇಳಿಮ್ಮ. ನಾನು ಹೇಳಿದ್ದು ಕೇಳಿಸ್ಲಿಲ್ಲಮ್ಮ. ಹಲೋ, ಹೇಳಿ ಸರ್. ನಾನು ಹೇಳಿದ್ದು ಯಾವುದು ಕೇಳಿಸ್ಲಿಲ್ಲ ಅಮ್ಮ ಇಷ್ಟವರೆಗೂ. ಸ್ವಲ್ಪ ಅಷ್ಟೇ ಹೇಳಿ ಸರ್, ಅದು ಮಾರ್ಗದ ಬದಿಯಾಗಿ ಹೊರಗೆ ಬಂದು ಮಾತಾಡ್ತಾ ಇದ್ದೇನೆ. ಹೌದಾ, ಗೊತ್ತಿಲ್ಲಮ್ಮ. ಈ ಪ್ರೋಗ್ರಾಮ್ ಅನ್ನ ಮತ್ತೆ ರಿಪೀಟ್ ಆಗಿ ನೋಡ್ಕೊಳ್ಳಿ, ಆಗ ನಿಮಗೆ ನಾನು ಹೇಳಿದ್ದೇನೆ ಅದು ಅರ್ಥ ಆಗುತ್ತೆ ನಿಮಗೆ. ನಾನು ಇಷ್ಟು ಎರಡೇ ಎರಡು ಪರಿಹಾರವನ್ನು ಹೇಳಿಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿ. ಒಂದೇದಾಗಿ ಏನು ಮಾಡ್ಬೇಕಂದ್ರೆ ಆ ಮಗುವಿಗೆ ಕಪ್ಪು ಉದ್ದಿನಿಂದ ನಿವಾಳಿಸ್ಬೇಕಮ್ಮ. ಕಪ್ಪು ಉದ್ದು ಗೊತ್ತಾಗುತ್ತಾ? ಕಪ್ಪು ಉದ್ದು, ಒಂದು ಸ್ವಲ್ಪ ಕಪ್ಪು ಉದ್ದನ್ನು ತೆಗೆದುಕೊಂಡು ಮಗುವಿಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟ ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ಅಥವಾ ದೂರ ಬಿಸಾಡಿಮ್ಮ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಮಗುವಿಗೆ, ತುಂಬ ಚೆನ್ನಾಗಿರುತ್ತೆ ಮಗು, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಏನಮ್ಮ, ಎಷ್ಟು ಸಮಯವರೆಗೆ ಮಾಡಬೇಕು? ನಾನು ಹೇಳ್ತಾ ಹೋಗ್ತೇನಮ್ಮ, ಕೇಳಿಸ್ಕೊಳ್ಳಿ ತಾಯಿ. ಸರಿನಾ? 3 ತಿಂಗಳ ಕಾಲ ಕಂಟಿನ್ಯೂ ಮಾಡಬೇಕಮ್ಮ. ಆಯ್ತು. ಓಕೆ. ಆನಂತರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು 2 ಕಿಲೋಗಿಂತ ಜಾಸ್ತಿ ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡಿಸ್ಬೇಕಮ್ಮ, ಮಗುವಿನ ಕೈ ಮುಟ್ಟಿಸಿ. ಇದನ್ನು 3 ತಿಂಗಳು ಮಾಡಿಸ್ಕೊಳ್ಳಿಮ್ಮ. ಸರಿನಾ? ಓಕೆ. ಆನಂತರ ಏನು ಮಾಡಬೇಕಂದ್ರೆ ನಿಮಗೆ ಆನ್ಲೈನಲ್ಲಿ ಈ ಕ್ಯಾಂಪರ್ನ ಒಂದು ಲಿಕ್ವಿಡ್ ಸಿಗ್ತಾ ಇದೆ ಅಮ್ಮ. ಕ್ಯಾಂಪರ್ ಅಂದರೆ ಕರ್ಪೂರಕ್ಕೆ ಸಂಬಂಧಪಟ್ಟಂಥ ಒಂದು ಲಿಕ್ವಿಡ್ಸ್ ಬರುತ್ತೆ. ಕ್ಯಾಂಪರ್ ಅಂದರೆ ಕರ್ಪೂರ. ಕರ್ಪೂರಕ್ಕೆ ಸಂಬಂಧ ಒಂದು ಲಿಕ್ವಿಡ್ ಬರುತ್ತಮ್ಮ, ನೀವು ಆನ್ಲೈನಲ್ಲಿ ಹೋಗಿ ನೋಡ್ಬೋದು, ಕ್ಯಾಂಪರ್ ಲಿಕ್ವಿಡ್ ಅಂತ. ಓಕೆ. ಆ ಲಿಕ್ವಿಡನ್ನು ತಂದು ಏನು ಮಾಡಬೇಕು, ಪ್ರತಿ ಶನಿವಾರ ದಿವಸ ಸ್ನಾನ ಮಾಡುವಾಗ ಒಂದೆರಡು ಡ್ರಾಪ್ಸನ್ನು ನೀರಿಗೆ ಹಾಕಿ ಪ್ರತಿ ಶನಿವಾರ ಮಗುವಿಗೆ ಸ್ನಾನ ಮಾಡಿಸ್ಬೇಕಮ್ಮ. ಅದರ ಜೊತೆಗೆ ಮನೆಯಲ್ಲಿರೋ ದೇವರ ಕೊಂಡೆನ ಸರಿಯಾಗಿ ಇಟ್ಕೊಳ್ಳಿಮ್ಮ. ಮನೆಯ ದೇವರ ಕೊಂಡೆ ಒಳ್ಳೆ ಪ್ಲೇಸಲ್ಲಿ ಇಲ್ಲ ತಾಯಿ. ಓಕೆನಾ? ಸೊ ಇಷ್ಟು ಮಾಡಿಕೊಂಡಾಗ ಮಗುವಿನ ಆರೋಗ್ಯದಲ್ಲಿ ಖಂಡಿತ ಇಂಪ್ರೂವ್ಮೆಂಟ್ ಬರುತ್ತಮ್ಮ. ಏನೆಲ್ಲ ಆಗಬೇಕು ಅದೆಲ್ಲ ಆಗಿ ಆಗುತ್ತೆ, ಒಳ್ಳೆಯದಂತ ಆಗುತ್ತಮ್ಮ. ಓಕೆನಾ? ಸರಿ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಎಲ್ಲೊಂದು ಕಡೆ ತುಂಬ ರಾಹು ಅಥವಾ ಶನಿ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಅಲ್ವಾ, ಹೆಚ್ಚಾಗಿ ಶನಿ ಡಿಸ್ಟರ್ಬೆನ್ಸನ್ನು ಮಾಡುವ ಶನಿ ಅಲ್ವಾ. ಎಲ್ಲೊಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಮದುವೆ ಆಗ್ತಾ ಆಗ್ತಾ ನಿಂತು ಹೋಯಿತು, ವಧು ಅಥವಾ ಅವರ ಎಲ್ಲೊಂದು ಕಡೆ ಮಂಟಪದಿಂದ ಓಡಿ ಹೋಗಿಬಿಟ್ರು, ಅಥವಾ ಒಂದೆರಡು ದಿನ ಆಯಿತು ಆನಂತರನೇ ಓಡಿ ಹೋಗಿಬಿಟ್ರು ಅಂತಂದರೆ ಛಿದ್ರ ಛಿದ್ರ ಮಾಡುವಂತಹ ಕೆಪಬಿಲಿಟಿ ಇರುವುದೇ ಯಾರಿಗೆ? ರಾಹುವಿಗೆ. ರಾಹು ತುಂಬ ಛಿದ್ರ ಛಿದ್ರ ಮಾಡಿಬಿಡ್ತಾನೆ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಆ ಮೂಮೆಂಟಲ್ಲಿ ನಾವೇನಪ್ಪ ಮಾಡ್ಕೊಳ್ಬೇಕಲ್ವಾ ವಿಷಯ, ರಾಹುವಿಗೆ ಪರಿಹಾರ ಮಾಡ್ಕೊಳ್ಬೇಕು. ರಾಹುಗೆ ಸಂಬಂಧಪಟ್ಟಂತೆ ನಾಗನಿಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಪರಿಹಾರಗಳನ್ನು ಅದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ. ರಾಹುವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಬೇಕಾದ ಅನಿವಾರ್ಯತೆ, ಸಂಬಂಧಗಳನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ. ಆನಂತರ ಶನಿಗೆ ಬೇಕಾಗಿ ಏನಪ್ಪ ಮಾಡ್ಕೊಳ್ಬೋದು ಪರಿಹಾರ, ಯಾಕಂದರೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಡಿಲೇ ಮಾಡ್ತಾ ಇದ್ದಾನೆ, ಮ್ಯಾರೇಜ್ ಡಿಲೇ ಆಗ್ತಾ ಉಂಟು ಅಂತಾದರೆ ನೀವೇನು ಮಾಡಬೇಕು? ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ಒಂದು ಮುಷ್ಟಿ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ಆ್ಯಂಟಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟ ಅಲ್ವಾ, ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ ಯಾರಿಗೆ ಮದುವೆ ಆಗಬೇಕೋ ಅವರಿಗೆ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಆ ಬಟ್ಟಲಿಗೆ ಅದನ್ನು ನೀರು ಹಾಕಿ ಬಿಟ್ಟು ಬಿಡಬೇಕಪ್ಪ. ನೀರು ಹಾಕಿ ಬಟ್ಟಲಿಗೆ ಬಿಟ್ಟು ಬಿಟ್ಟು ತರ್ಪಣ ಬಿಡ್ತಿರಲ್ವ ಎಲ್ಲಿ ಪೂಜೆ ಮಾಡುವಾಗ, ಆ ರೀತಿಯಾಗಿ ಬಿಟ್ಟು ಬಿಡಬೇಕು. ಆನಂತರ ಅದನ್ನು ಹೊರಗೆ ಬಿಸಾಡಬೇಕು. ಈ ರೀತಿಯಾಗಿ 3 ತಿಂಗಳ ಕಾಲ ಮಾಡಬೇಕಾದ ಅನಿವಾರ್ಯತೆ ಖಂಡಿತ 3 ತಿಂಗಳು ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ. ಶನಿಯ ದೋಷ ಏನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾ ಇದೆ. ಸೊ ಇದನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಎಳ್ಳನ್ನು ನೀವು ನೀರಲ್ಲಿ ಬಿಟ್ಟರೆ ಇನ್ನಷ್ಟು ಒಳ್ಳೆ ಪರಿಣಾಮವನ್ನು ಕಾಣ್ಬೋದು. ಎಲ್ಲೋ ಹರಿವ ನೀರಲ್ಲಿ ಬಿಡ್ತಾ ಇದ್ದರೆ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಕೂಡ ಬರುತ್ತೆ. ಅಥವಾ ಯಾರಾದರೂ ಕಾಲು ಹಾಕದ ಜಾಗದಲ್ಲಿ ಅದನ್ನು ಹೋಗಿ ಬಿಸಾಡಿದ್ರು ಕೂಡ ಒಳ್ಳೆ ಒಂದು ರಿಸಲ್ಟ್ ಅದರ ಮುಖಾಂತರ ಖಂಡಿತ ಬಂದೇ ಬರ್ತದಪ್ಪ. ಓಕೆನಾ? ಗೊತ್ತಾಯಿತು. ಈಗ ಹುಡುಗಿಯರಿಗೆ ಮದುವೆ ಆಗಬೇಕಾದ್ರೆ ಮಂಗಳ ಚೆನ್ನಾಗಿರಬೇಕು ಅಲ್ವಾ. ಹುಡುಗಿಯರಿಗೆ ಮದುವೆ ಆಗಬೇಕು, ಗಂಡ ಬರಬೇಕಂದ್ರೆ ಮಂಗಳ ಅಂದರೆ ಪತಿಕಾರಕ ಕುಜ ಚೆನ್ನಾಗಿರಬೇಕು. ಅದೇ ರೀತಿ ನಮ್ಮ
ಗಂಡು ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಹೆಂಡತಿ ಶುಕ್ರ ಪತ್ನಿಕಾರಕ ಶುಕ್ರ ಚೆನ್ನಾಗಿರಬೇಕಲ್ವ, ಎರಡೂ ಕಡೆ ಕೂಡ ಶುಕ್ರ ಮತ್ತು ಶನಿಯ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು ಯಾವ ರೀತಿ ಇದ್ದಾರೆ ಅಂತ. ಬರೀ ಡಿ ಒನ್ ಚಾರ್ಟ್ ಅಂದರೆ ಲಗ್ನಕುಂಡಲಿಯಲ್ಲೇ ನೋಡ್ಕೊಳ್ಳೋದಲ್ಲ, ಅದನ್ನು ಹೋಗಿ ನಾವು ನವಾಂಶದಲ್ಲಿ ಕೂಡ ನೋಡ್ಕೊಳ್ಬೇಕು. ನವಾಂಶದಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದ್ದಾರೆ, ಯಾವ ರೀತಿ ಕಾಂಬಿನೇಷನ್ ಉಂಟು, ಅಥವಾ ಅದರ ಮೇಲೆ ಯಾರ್ಯಾರು ದೃಷ್ಟಿ ಉಂಟು, ಅಥವಾ ಯಾವ ಅಂಶವನ್ನು ಪಡ್ಕೊಂಡು ಬಂದಿದೆ, ಇದನ್ನೆಲ್ಲ ನೋಡಿಕೊಂಡಾಗ ಡಿಸೈಡ್ ಆಗುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಏನು ಡಿಸ್ಟರ್ಬೆನ್ಸ್ ಉಂಟು, ಏನು ಆಬ್ಸ್ಟಕಲ್ಸ್ ಉಂಟು, ಅದನ್ನು ಕೂಡ ದೂರ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಅದರ ಜೊತೆಗೆ ವಿಶೇಷವಾಗಿ ಗುರುವಿನ ಬಲ ಬೇಕೇ ಬೇಕು. ಗುರುವಿನ ಬಲ ಇಲ್ಲ ಅಂದರೆ ಮದುವೆ ಆಗಲ್ಲ. ಅದಕ್ಕೋಸ್ಕರ ಹೇಳೋದು ಗುರುಬಲ ಬರಲಿ ಗುರುಬಲ ಬರಲಿ ಅಂತ. ಇಲ್ಲಿ ಒಂದು ವಿಚಾರ ಉಂಟಂದರೆ ಬರೇ ಗೋಚರದಲ್ಲಿ ಗುರು ಬಂದ್ರೇ ಮದುವೆ ಆಗುವುದಲ್ಲ, ನಿಮ್ಮ ಜಾತಕದಲ್ಲಿ ಕೂಡ ಗುರುವಿನ ಒಂದು ಎನರ್ಜಿ ಅದಕ್ಕೆ ಶಿಫ್ಟ್ ಆಗಿರಬೇಕು, ಆ ಎನರ್ಜಿ ಬರಬೇಕು ಅಲ್ಲಿಗೆ. ಅಂದರೆ ಅದು ಗೋಚರದಲ್ಲಿ ಕೂಡ ಬರ್ಬೋದು ಅಥವಾ ನಿಮ್ಮ ಜಾತಕದಲ್ಲಿ ಕೂಡ ಆಲ್ರೆಡಿ ಗುರುಬಲ ಇದ್ದೇ ಇರ್ಬೋದು. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಅದು ಕೆಲವರಿಗೆ ಏನಾಗುತ್ತೆ ಅಂದರೆ ಈ ವರ್ಷ ಗುರುಬಲ ಉಂಟಪ್ಪ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ, ಬರುವ ವರ್ಷದಿಂದ ಗುರುಬಲ ಇಲ್ಲದಂತೆ ಫೋರ್ಸ್ಫುಲ್ ಆಗಿ ಮದುವೆ ಮಾಡ್ತಾರೆ, ಯಾರನ್ನೋ ತಂದು ಕಟ್ಟಿಬಿಡ್ತಾರೆ, ಮತ್ತು ಏನೇನೋ ಆಗಿ ಹೋಗುತ್ತೆ ಅಂಥದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಖಂಡಿತ ಹೋಗಬಾರ್ದು ಅಂತ. ಯಾಕಂದರೆ ಗುರುಬಲ ಅಲ್ಲಿ ಇಲ್ಲ ಅಂದ್ರೂ ಕೂಡ ಗುರುಬಲ ನಾವೇನು ಮಾಡ್ತೇವೆ ಅಂದರೆ ಬರೇ ದೃಷ್ಟಿಗಳ ಮುಖಾಂತರ ನೋಡಿರ್ತೇವೆ, ದೃಷ್ಟಿ ಹಾಕಿಬಿಟ್ಟ ಗುರು ತುಂಬ ಚೆನ್ನಾಗಿದೆ ಈ ರೀತಿಯಾಗಿ. ಬಟ್ ಗುರು ದೃಷ್ಟಿ ಹಾಕೋದಂದ್ರೆ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅಥವಾ ಫಲಾಫಲಗಳನ್ನು ಕೊಡಬಲ್ಲ, ಬೇರೆ ಬೇರೆ ರೀತಿಯಲ್ಲಿ ತನ್ನ ಒಂದು ಅನುಗ್ರಹವನ್ನು ಕೊಡಬಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜಾತಕವನ್ನು ನೋಡೋದು ಅತಿ ಸೂಕ್ತ ಅಂತ ಹೇಳಿ. ಜಾತಕ ನೋಡಿದ ನಂತರ ಗುರುವಿನ ಪೊಸಿಷನ್ ಗೊತ್ತಾದರೆ ನೀವು ಖಂಡಿತವಾಗಿ ರೆಮಿಡಿಯನ್ನು ಕೊಡಬಲ್ಲಿರಿ, ಅಥವಾ ಮದುವೆ ಯಾವಾಗುತ್ತೆ ಅಂತ ನಿಖರವಾಗಿ ಕೂಡ ಹೇಳಬಲ್ಲಿರಿ ಅಂತ ಹೇಳ್ತೇನೆ. ಬಟ್ ಡಿಸ್ಟರ್ಬೆನ್ಸ್ ಇದ್ದಾಗ ಸ್ವಲ್ಪ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಅಥವಾ ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ತುಂಬ ಜಾಸ್ತಿ ಆಗಿಬಿಡ್ತವೆ. ಮಾತಾಡ್ತೀನಿ, ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಸರಿತಾ ಅಂಬಾಗಿಲಿಂದ ಮಾತಾಡೋದು ಗುರುಜಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ಗುರುಜಿ. ನಿಮ್ಮ ಹುಟ್ಟಿದ ದಿನಾಂಕ? 18/7/65 ಗುರುಜಿ. ಸಮಯ ಅಮ್ಮ? ಮಧ್ಯಾಹ್ನ 12:26 ಗುರುಜಿ. ಪ್ರಶ್ನೆ ಮಾಡಿಮ್ಮ. ಜಾತಕ ಒಂದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿನಾ? ಹೌದು ಗುರುಜಿ, ತುಲಾಲಗ್ನ. ಸರಿ ಹೇಳಿಮ್ಮ, ನಿಮ್ಮ ಪ್ರಶ್ನೆ ಮಾಡಿ. ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಏನಾಗುತ್ತಮ್ಮ ನಿಮಗೆ? ಕೈ ಕಾಲೆಲ್ಲ ಇದೆ ಇಲ್ಲ, ಬಲನೇ ಇಲ್ಲ. 1 ಗಂಟೆ ನೋವು ಇತ್ತು, 2 ಗಂಟೆ ನೋವು, ಆಂಕಲ್ ನೋವು, 1-2 ಅಲ್ಲ ಗುರುಜಿ. ಮೊನ್ನೆ ನವೆಂಬರಿಂದ ಜಾಸ್ತಿ ಈಗ ಇನ್ನು. ಸರಿ, ಮನೆಯೊಳಗೆ ಸಹ ನಡಿಲಿಕ್ಕೆ ಆಗುದಿಲ್ಲ ಗುರುಜಿ, ತುಂಬಾ ನೋವು ಕೈ ಕಾಲು. ಸರಿಮ್ಮ, ಓಕೆ. ಈಗ 55 ರನ್ನಿಂಗ್ ಆಗ್ತಾ ಉಂಟು ನಿಮಗೆ, ಕೇತು ದಶೆ ನಡೀತಾ ಉಂಟು ನಿಮಗೆ. ಕೇತು ಎಲ್ಲಿ ಒಳ್ಳೇದು ಮಾಡ್ತಾನೆ, ಅದು ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಟ್ಟೇ ಕೊಡ್ತಾನಮ್ಮ. ಕೊಟ್ಟರೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಾನೆ, ಸಣ್ಣ ಮಟ್ಟಿಗೆ ಅಂತೂ ಖಂಡಿತ ಕೊಡಲ್ಲ ಅಂತ. ಯಾಕಂದರೆ ಅಂಶ ಬಂದು ಗುರುವಿನ ಅಂಶ ಪಡ್ಕೊಂಡಿದ್ದಾನೆ, ದೊಡ್ಡ ಮಟ್ಟಿಗೆ ದೊಡ್ಡ ರೀತಿಯಲ್ಲಿ ಆತ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಅಮ್ಮ. ಏನು ಮಾಡಬೇಕಂದ್ರೆ ನಾನು ಹೇಳಿದ್ರೆ ನಿಮ್ಮ ಮನೆಯ ನೈಋತ್ಯದ ಭಾಗದಲ್ಲಿ ಬಾಗಿಲು ಉಂಟಮ್ಮ. ನೈಋತ್ಯ ಪಶ್ಚಿಮ ಮತ್ತು ದಕ್ಷಿಣ ಸೇರುವ ಜಾಗಮ್ಮ. ನೈಋತ್ಯ ಅಂದರೆ ಮಾಸ್ಟರ್ ಬೆಡ್ರೂಮ್ ಅಂತ ಕರಿತೀವಿ ಆ ಜಾಗಮ್ಮ. ನೈಋತ್ಯದಲ್ಲಿ ಬಾಗಿಲಿಲ್ವಾ? ಇಲ್ಲ. ಸೊ ತುಂಬಾ ಸಾಮಾನುಗಳನ್ನು ಇಟ್ಟಿದ್ದೀರಲ್ಲಿ, ಭಾರದ ವಸ್ತುಗಳನ್ನು? ಅಡಿಗೆ ಮನೆ ನೈಋತ್ಯದಲ್ಲೇ ಇದೆಯಾ? ಮತ್ತೆ ಕಾಲ್ನೋವಿಗೆ ಯಾರು ಕೂಡ ನಿಮಗೆ ಪರಿಹಾರ ಕೊಡುವ ಹಾಗಿಲ್ಲ. ಯಾತೋ ಅಲ್ಲಿ ಬಾಗಿಲು ಬಂದ್ರು ಪ್ರಾಬ್ಲಮೇ, ತುಂಬಾ ಸಾಮಾನುಗಳನ್ನ ಇಟ್ಕೊಂಡ್ರು ಪ್ರಾಬ್ಲಮೇ, ಇನ್ನು ಅಡುಗೆ ಕೋಣೆ ಬಂದ್ರು ಕೂಡ ಪ್ರಾಬ್ಲಮೇ. ನೈಋತ್ಯದಿಂದಲೇ ಕಾಲು ನೋವು ಬರುವಂತದ್ದು, ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆದ್ರೆ ಕಾಲು ನೋವು ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಅಮ್ಮ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದಮ್ಮ. ಮದ್ದು ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಲ್ಲ, ಡಾಕ್ಟರ್ನ ಭೇಟಿಯಾಗಿ ಬೇಡ ಅಂತ ಹೇಳಲ್ಲ. ಬಟ್ ನೀವು ನೈಋತ್ಯದ ಭಾಗವನ್ನು ಚೆನ್ನಾಗಿ ಇಟ್ಕೊಳ್ಳುವುದರಿಂದಲೇ ಎಲ್ಲಾ ರೀತಿಯಲ್ಲಿ ಕೂಡ ಪರಿಹಾರ ದೊರೆಯುತ್ತದಮ್ಮ. ಸರಿನಾ? ಅಯ್ಯೋ, ಅಡುಗೆ ಮನೆ ಬಂತಲ್ಲಮ್ಮ ಅಲ್ಲಿಗೆ. ಅಡುಗೆ ಮನೆ ಅಂದ್ರೆ ಬೆಂಕಿನೇ ಅಲ್ಲಿಗೆ ಬಂದ್ಬಿಡ್ತಿ ಈಗ ಅಲ್ವಾ. ಕಾಲು ಉರಿಯುವುದೇನು ಬಿಡುತ್ತಾ? ಕಾಲು ಉರಿಯುತ್ತೆ, ನೋವು ಆಗುತ್ತೆ, ಎಲ್ಲ ಆಗುತ್ತೆ. ಈಗ ಏನು ಸುಲಭನಾ? ಸುಲಭ ಅಂತೂ ಖಂಡಿತ ಅಲ್ಲ. ಯಾಕೆ ಯಾಕೆ ಕೇತು ದೇಶ ನಡೆಯುವಾಗ ಪೂಜಾ 25 ವರ್ಷ ಆಯ್ತು ಮನೆ ಕಟ್ಟಿ, ಇನ್ನೇನು ಗೊತ್ತಿಲ್ಲಮ್ಮ. ನೋಡಿಮ್ಮ, ಎಲ್ಲದಕ್ಕೂ ಪರಿಹಾರ ಅಂತ ಇರ್ತದೆ ತಾಯಿ, ಗೊತ್ತಾಯ್ತಾ? ಎಲ್ಲದಕ್ಕೂ ಪರಿಹಾರ ಇದೆ. ನೀವು ಇಲ್ಲಿ ಕೂತ್ಕೊಂಡು ಅಳ್ತಾ ಇರ್ತೀರ, ಏನಿಲ್ಲ ಏನಿಲ್ಲ ಅಂತ ಅಲ್ವಾ. ನಮ್ಮ ಒಂದು ನಮ್ಮ ಟೆಕ್ನಿಕಲ್ ನಾಲೆಜ್ ಎಲ್ಲಿವರೆಗೆ ಹೋಗಿದೆ ಅಂದರೆ ಚಂದ್ರನಲ್ಲಿಗೂ ಹೋಗ್ತೇವೆ ಅಮ್ಮ ನಾವು, ಈಗ ಮಂಗಳನಲ್ಲಿಗೆ ಹೋಗ್ತೇವೆ ಅಮ್ಮ. ಬಟ್ ನಮಗೆ ಭೂಮಿಯಲ್ಲಿ ಇದ್ದುಕೊಂಡು ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೀರಿ. ಸೊ ಇದೆಲ್ಲ ಸ್ವಲ್ಪ ಬಹಾನ ಅಂತ ಕರಿತೇನೆ. ಬಹಾನ ಅಂದರೆ ನಿಮಗೆ ಮನಸ್ಸಿಲ್ಲ ಅಷ್ಟೇ, ಮನಸ್ಸಿದ್ರೆ ಎಲ್ಲಿ ಕೂಡ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಅಥವಾ ಅದಕ್ಕೆ ಇದ್ದಲ್ಲಿನೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂಥ ವಾಸ್ತುವೈದ್ಯರನ್ನು ಭೇಟಿ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲರವ್ರು. ಓಕೆನಾ? ಒಳ್ಳೇದಾಗಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ನನಗೆ ಇದೊಂದು ವರ್ಡ್ಸ್ ಉಂಟಲ್ವ, ಆಗುವುದಿಲ್ಲ ಅಂತ, ನನಗೆ ಇದನ್ನು ಸಹಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಚಂದ್ರಲೋಕಕ್ಕೆ ಹೋಗಿ ಬರ್ತಾರಪ್ಪ ಅಲ್ವಾ, ಅದರ ಜೊತೆಗೆ ಮಂಗಳನಲ್ಲಿಗೆ ಹೋಗಿ ಬರ್ತಾರೆ, ಮಂಗಳನಿಗೆ ಹೋಗ್ಲಿಕ್ಕೆ ತಯಾರು ನಡೆಸ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಇಲ್ಲಿ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅದಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಪರಿಹಾರ ಇಲ್ಲ, ಅದು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ, 25 ವರ್ಷದಿಂದ ಮನೆ ಕಟ್ಟಿದ್ದೇನೆ, ಚೇಂಜ್ ಮಾಡೋದು ಕಷ್ಟ, ಯಾಕೆ ಕಷ್ಟ ಚೇಂಜ್ ಮಾಡೋದು ಅಲ್ವಾ. ಪರಿಹಾರ ಉಂಟು ಅದಕ್ಕೆ ಬೇರೆ ಬೇರೆ. ಸೊ ಯಾರು ಎಕ್ಸ್ಪರ್ಟ್ ಇದ್ದಾರೆ ಖರ್ಚುಕೊಳ್ಳೆ ಅವರನ್ನು ಮಾಡ್ತಾರೆ, ಆಗ ಹಾಗೆ ಏನು ಮಾಡ್ತೀರಾ? ರೈಟ್ ತಾನೇ ಆಗುತ್ತೆ, ತಾನೇ ಎಲ್ಲವೂ ಆಗುತ್ತೆ.
ಆಗುತ್ತೆ ಅಲ್ವಾ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ. ನೆಪೋಲಿಯನ್ ಏನು ಹೇಳಿದ್ದಾನೆ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ. ಎಲ್ಲವೂ ಕೂಡ ಪಾಸಿಬಲ್, ಯಾವುದು ಕೂಡ ಇಂಪಾಸಿಬಲ್ ಅಂತ ಇಲ್ಲವೇ ಇಲ್ಲ. ಬಟ್ ಕಾರಣಕರ್ತರು ನಾವು ಪ್ರಯತ್ನ ಮಾಡಬೇಕು ಅಷ್ಟೇ ಅಂತ ಹೇಳ್ತೇನೆ. ಇಲ್ಲಾಂದರೆ ಆಗುವುದಿಲ್ಲ, ಆಗುವುದಿಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡು ಯಾವುದು ಆಗುವುದಿಲ್ಲ ಅಂತ ಹೇಳ್ತೇನೆ. ಮದುವೆಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೆ ಅಲ್ವಾ, ಸೊ ಈ ರೀತಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು, ಜಾತಕವನ್ನು ನೋಡ್ಕೊಳ್ಬೇಕು ತುಂಬ ಸುಲಭ ರೀತಿಯಲ್ಲಿ. ಆನಂತರ ನೀವೇನು ಮಾಡಬೇಕು, ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಒಂದು ರೆಮಿಡಿ ಹೇಳಿಕೊಟ್ಟೆ ನಿಮಗೆ, ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದು. ಎರಡನೇ ರೆಮಿಡಿಯನ್ನು ಏನು ಮಾಡಬೇಕು, ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ತಿಥಿ ಬರೆದಿರ್ತಾರೆ ಅಲ್ವಾ, ಪ್ರಥಮ, ದ್ವಿತೀಯ, ತೃತೀಯ ಅಲ್ವಾ, ಚತುರ್ಥಿ, ಈ ರೀತಿಯಾಗಿ ತಿಥಿಯನ್ನು ಬರೆದಿರ್ತಾರೆ ಅಲ್ವಾ. ಅದು ಕೃಷ್ಣಪಕ್ಷ ಇರ್ಬೋದು, ಶುಕ್ಲಪಕ್ಷ ಇರ್ಬೋದು, ಯಾವುದೇ ತಿಥಿಯನ್ನು ಬರೆದಿರ್ತಾರೆ ಅದರಲ್ಲಿ. ಈಗ ಪ್ರಥಮ ತಿಥಿ ಅಂತೊಂಡು ಅಥವಾ ದ್ವಿತೀಯ ಅಂತೊಂಡು, ತೃತೀಯ ಅಂತೊಂಡು, ಯಾವುದೇ ತಿಥಿಯನ್ನು ಇಟ್ಟುಕೊಂಡಾಗ ವಿಶೇಷ ರೀತಿಯಲ್ಲಿ ನೀವೇನು ಮಾಡಬೇಕಂದ್ರೆ ರಾಮರಕ್ಷಾ ಸ್ತೋತ್ರದ ಪಠನೆ, ರಾಮರಕ್ಷಾ ಸ್ತೋತ್ರ ಬುಕ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಎಲ್ಲಿ ಬೇಕಾದರೂ ಸಿಗುತ್ತೆ. PDF ಫೈಲ್ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ರಾಮರಕ್ಷಾ ಸ್ತೋತ್ರ ಯಾವುದೇ ಭಾಷೆಯಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅದನ್ನು ಖರೀದಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಸೊ ಅದನ್ನು ಏನು ಮಾಡಬೇಕು, ನಿಮ್ಮ ತಿಥಿ ಯಾವುದುಂಟು ಆ ತಿಥಿ ಯಾವಾಗ ಬರುತ್ತೆ ನೋಡ್ಕೊಳ್ಳಿ. ನಿಮ್ಮ ತಿಥಿ ಯಾವುದು, ನೀವು ಹುಟ್ಟಿದ ತಿಥಿ ಯಾವುದಿದೆ ಆ ತಿಥಿ ನಿಮಗೆ ಯಾವಾಗ ಬರುತ್ತೆ ಅಂತ ನೋಡ್ಕೊಳ್ಳಿ. ಆ ತಿಥಿಯನ್ನು ಯಾವಾಗ ಬರುತ್ತೆ, ಆ ದಿನದಿಂದ ಬೆಳಿಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ರಾಮರಕ್ಷಾ ಸ್ತೋತ್ರವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ಈಶಾನ್ಯಕ್ಕೆ ಮುಖ ಮಾಡಿ ಓದಿದರೆ ಪರವಾಗಿಲ್ಲ, ಈಶಾನ್ಯ ಈಶಾನ್ಯಕ್ಕೆ ಮುಖ ಮಾಡಿ, ಮನೆಯ ಈಶಾನ್ಯಕ್ಕೆ ಮುಖ ಮಾಡಿ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ನೀವು ಎಷ್ಟು ಬಾರಿ ಬೇಕಾದರೂ ಓದಿ, ಒಂದು ಬಾರಿ ಓದ್ತೀರಾ, 10 ಬಾರಿ ಓದಿ ನಂಗೆ ಗೊತ್ತಿಲ್ಲ, ಎಷ್ಟು ಬಾರಿ ಬೇಕಾದರೂ ಓದಿ. ಬಟ್ ನಿಮ್ಮ ತಿಥಿಯಂದೇ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಜಾತಕದಲ್ಲಿ ಯಾವ ತಿಥಿಯನ್ನು ಯಾವ ತಿಥಿಯಲ್ಲಿ ನೀವು ಜನಿಸಿದ್ದೀರಾ, ಯಾವ ತಿಥಿಯಲ್ಲಿ ನಮೂದಿಸಲ್ಪಟ್ಟಿದೆ, ಆ ತಿಥಿಗೆ ಸಂಬಂಧಪಟ್ಟಂತೆ ಯಾವ ತಿಥಿ ಬರುತ್ತೆ, ಆ ತಿಥಿ ಯಾವಾಗ ಬರುತ್ತೆ, ಆ ತಿಥಿಯಂದು ಬೆಳಿಗ್ಗೆ ಶುಚಿರ್ಭೂತರಾಗಿ ನೀವೇನು ಮಾಡಬೇಕು, ಈಶಾನ್ಯಕ್ಕೆ ಮುಖ ಮಾಡಿ ರಾಮರಕ್ಷಾ ಸ್ತೋತ್ರದ ಪಠನೆಯನ್ನು ಮಾಡಬೇಕಾಗುತ್ತೆ. ರಾಮರಕ್ಷಾ ಸ್ತೋತ್ರನನ್ನು 9 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ. ಬೆಳಗಿನ ಹೊತ್ತು 9 ದಿನಗಳ ಕಾಲ ಮಾಡಬೇಕಾಗುತ್ತೆ. ನಂತರ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡಿದೆ. ಓಕೆ, ಸೊ ಸಣ್ಣ ರೆಮಿಡಿದು ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುವಂಥದ್ದು, ಪವರ್ಫುಲ್ ರೆಮಿಡಿ ಅಂತ ಹೇಳ್ತೇನೆ. ಸಣ್ಣ ರೆಮಿಡಿ ಆದರೂ ಕೂಡ ನೆಗ್ಲೆಕ್ಟ್ ಮಾಡುವಾಗಿಲ್ಲ, ತುಂಬ ಪವರ್ಫುಲ್ ಆಗಿರುವಂಥದ್ದು. ಸೊ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗೇ ಆಗುತ್ತೆ, ತುಂಬ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಇನ್ನು ನೀವು ಏನು ಸ್ವಯಂವಾರ ಪೂಜೆ ಮಾಡಿಸ್ತೀರಾ, ಅದು ಇದು ಏನು ಮಾಡ್ತೀರಾ, ಓಕೆ ಪಾರ್ವತಿ ಸ್ವಯಂವಾರ ಅಂತ ಪೂಜೆ ಎಲ್ಲ ಮಾಡಿಸ್ತೀರಾ, ಓಕೆ ನೋ ಪ್ರಾಬ್ಲಮ್, ಅದೆಲ್ಲ ಮಾಡಿಸಿ ಅದಕ್ಕೆ ನಾನಂತೂ ಖಂಡಿತ ಅಡ್ಡಿಯಲ್ಲ. ಅದರ ಜೊತೆಗೆ ಇದನ್ನು ಕೂಡ ಮಾಡಿಕೊಂಡಾಗ ನಿಮಗೆ ಏನಾಗುತ್ತೆ, ಒಳ್ಳೆಯ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಒಳ್ಳೆ ರಿಸಲ್ಟ್ ಖಂಡಿತ ಬಂದೇ ಬರ್ತದೆ ಅಲ್ವಾ. ಸೊ ಈಗ ನೋಡಿ ಅವರು ಕಾಲು ನೋವು ಅಂತ ಹೇಳಿದ್ರೆ, ಕಾಲು ನೋವು ಎಲ್ಲಿಂದ ಬರುತ್ತೆ ಗೊತ್ತಾ ನಿಮಗೆ, ಯಾವಾಗ ನೈಋತ್ಯದಲ್ಲಿ ಬಾಗಿಲನ್ನು ಇಟ್ಕೊಂಡಾಗ ಕಾಲು ನೋವು ಬರುತ್ತೆ. ನೈಋತ್ಯದಲ್ಲಿ ವಿಪರೀತ ಸಾಮಾನುಗಳನ್ನು ಇಟ್ಕೊಂಡಾಗ, ಭಾರ ಇಟ್ಕೊಂಡಾಗ ಕಾಲು ನೋವು ಬರುತ್ತೆ. ಅಡುಗೆ ಕೋಣೆ ಇಟ್ಕೊಂಡಾಗ ಕಾಲು ನೋವು ಬರುತ್ತೆ. ಅಥವಾ ಪೇಂಟ್ ಆ್ಯಂಟಿ ಕಲರನ್ನು ಕೊಟ್ಟುಕೊಂಡಾಗ ಕೂಡ ಕಾಲು ನೋವು ಬರುತ್ತೆ. ವಿಶೇಷ ರೀತಿಯಲ್ಲಿ ಕಾಲು ನೋವು ಬರುತ್ತೆ ಎಲ್ಲಿವರೆಗೆ ಅಂದರೆ, ನಡಿಲಿಕ್ಕೇನೆ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣಕ್ಕೆ, ನಡಿಲಿಕ್ಕೇನೆ ಆಗುವುದಿಲ್ಲ ಅಲ್ವಾ, ತುಂಬ ಉರಿ ಬರುತ್ತೆ ಕಾಲು, ನಡಿಲಿಕ್ಕೆ ಆಗುವುದಿಲ್ಲ, ಅಥವಾ ಕಾಲಲ್ಲಿ ನೀರು ಬಂದುಬಿಡ್ಬೋದು, ತುಂಬ ತೊಂದರೆ ಆಗುತ್ತೆ, ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆಗುವಂಥದ್ದೇ ಅಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇಂಥ ಅಲ್ವಾ ವಾಸ್ತುವಿನಲ್ಲಿ ಅದಕ್ಕೆಲ್ಲ ಪರಿಹಾರ ಇರ್ತದೆ. ಸೊ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಇಂಟ್ರೆಸ್ಟಿಂಗ್ ಆಗಿ. ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಏನು ಚೇಂಜ್ ಮಾಡದೇ ಪರಿಹಾರ ಮಾಡ್ಕೊಳ್ಬೋದು, ಅದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ 100% ಪರಿಹಾರ ಆಗುವುದಿಲ್ಲ ಅಂತಾದರೂ ಅದರಲ್ಲಿ ಒಂದು 60-70% ಅಂತೂ ಬಂದೇ ಬರ್ತದೆ ಪರಿಹಾರ ಅದನ್ನು ಮಾಡಿಕೊಂಡಾಗ. ಅದೇ ರೀತಿ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆ ಆದಾಗ ಕೂಡ ವಾಸ್ತುವನ್ನು ಬ್ಯಾಲೆನ್ಸ್ ಮಾಡಬೇಕು, ಅನಿವಾರ್ಯತೆ ಉಂಟು. ವಾಸ್ತುವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಹೇಳಿದ ಈ ರೆಮಿಡಿಸನ್ನು ಮಾಡಿಕೊಂಡಾಗ ಏನಾಗುತ್ತೆ, ಅತ್ಯುತ್ತಮ ರೀತಿಯಲ್ಲಿ ಅದು ನಿಮಗೆ ವರ್ಕ್ ಅಂತೂ ಆಗೇ ಆಗುತ್ತೆ. ಓಕೆ, ನಾ ಗೊತ್ತಾಗ್ಬಿಡ್ತು. ಆದಿತ್ಯ ಅವ್ರ ದಿವಸ ಮನೆಯಲ್ಲಿರ್ತೀನಪ್ಪ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಉಳಿದ ರಾಶಿಯವರ ಬಗ್ಗೆ ನಾಳೆಯಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜುವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.